व्याख्या मुद्रा करसरसिजैः पुस्तकं शंखचक्रे बिभ्रद्भिन्नस्फटिकरुचिरे पुंडरीके निषण्णः अम्लानश्रीरमृतविशधेरं शुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निचकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चे ग्रैवेयहाराङ्गदकटककिरीटाङ्गुलीयाङ्घ्रिभूषाकर्णाकल्पोज्ज्वलाङ्गं यदुकुलतिलकं कृष्णं इष्टार्थसिद्ध्यै नमस्ते प्राणेश प्रणत विभवा यावनिमगाः नमः स्वामिन् राम प्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्ण प्रबोधं च सुतत्वदीपं क्रमाद् गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरित श्रीशतुष्ट्यर्थं करिष्ये कर्म चाखिलम् वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरि ओम। श्रीराम लक्ष्मण सीतेरन्न करेदुकोंडु अगस्त्यर आश्रमक्के बंदिद्दाने। अगस्त्यर आश्रमदल्लि परस्पर संवादगळु नडेदिवे। बहळ प्रीतियन्न अगस्त्यरु तोरिस्तारे। अगस्त्यर आश्रम अन्नोदु देवतेगळिगे आगाग बंदु होगलिक्किद्द ओंदु जागद रीति। ಏನಾದರೂ ತೊಂದರೆ ಆದಾಗ ನೀವು ಸಹಾಯಕ್ಕೆ ಬರಬೇಕು ಅಂತ ಕೇಳಿಕೊಳ್ಳುವಷ್ಟು ಅವರಿಗೆ ಆತ್ಮೀಯತೆ. ಹೀಗೆ ಹಲವು ಬಾರಿ ಕೆಲವು ಸಮಸ್ಯೆಗಳನ್ನು ಅವರು ಪರಿಹರಿಸಿದ್ದಿದೆ. ಈ ಎಲ್ಲ ವಿಷಯಗಳ ಚರ್ಚೆ ಮಾಡಿ ಆ ಮನೆಗೆ ಆಶ್ರಮಕ್ಕೆ ಬಂದು ಅಲ್ಲಿ ಅನೇಕ ಸಂದೇಶಗಳನ್ನು ಪರಸ್ಪರ ಸಂವಾದಗಳನ್ನು ನಡೆಸಿ ವರುಣ ಕೊಟ್ಟ ಆಯುಧಗಳನ್ನು ಅಗಸ್ತ್ಯರು ರಾಮನಿಗೆ ಒಪ್ಪಿಸಿದ ಅದರಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದರು. ಅವನಿಗೆ ಬಿಲ್ಲನ್ನು ವೈಷ್ಣವ ಧನುಸ್ಸನ್ನು ನೀಡಿದ, ಅಕ್ಷಯ ಎರಡು ತೂಣೀರಗಳನ್ನು ನೀಡಿದ, ಅಂತೆಯೇ ಖಡ್ಗವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಪಡೆದು ಯೋಗ್ಯವಾದ ಇರಲಿಕ್ಕೆ ಅನುಕೂಲವಾದ ಅಂದರೆ ಈಗಾಗಲೇ 10 ವರ್ಷ ಕಳೆದು ಹೋಗಿದೆ, ಇನ್ನುಳಿದ ಕೆಲವು ಕಾಲಗಳನ್ನು ಕಳೆಯುವುದಕ್ಕೆ ಯೋಗ್ಯವಾದಂಥದ್ದನ್ನು ನನಗೆ ನೀನು ತೋರಿಸಿದರೆ ಮೊದಲು ಆರಂಭದಲ್ಲಿ ಮಾತುಕತೆಯಲ್ಲಿ ಇಲ್ಲೇ ಉಳ್ಕೊಳ್ಳೋದು ಅನ್ನುವ ರೀತಿ ಮಾತು ಬರುತ್ತೆ. ಆಮೇಲೆ ಅಗಸ್ತ್ಯರಿಗೆ ಅರ್ಥ ಆಗುತ್ತೆ, ಅದನ್ನು ಅವನು ಮುಂದೆ ಹೇಳ್ತಾನೆ. ಅಗಸ್ತ್ಯರೇ ಮುಂದೆ ಹೇಳ್ತಾರೆ, ವಿದಿತೋ ಹೇಷ ವೃತ್ತಾಂತೋ ಮಮ ಸರ್ವಸ್ತವಾನಘ ತಪಸಶ್ಚ ಪ್ರಭಾವೇನ ಸ್ನೇಹಾತ್ ದಶರಥಸ್ಯ ಚ. ನೀನು ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಅಂದರೆ ಎಲ್ಲಿ ಅವಘಡ ನಡೀಲಿಕ್ಕಿದೆ ಆ ಜಾಗದಲ್ಲೇ ಇದ್ದು ಆ ಅಪಾಯವನ್ನು ಪರಿಹರಿಸಿ ಲೋಕಕ್ಕೆ ಉಪಕಾರವನ್ನು ಮಾಡಬೇಕು ಅಂತ ಬಯಸಿದ್ದು ಗೊತ್ತಾಯಿತು. ಅದಕ್ಕೋಸ್ಕರನೇ ನಿನಗೆ ಇತೋ ದ್ವಿಯೋಜನೇತಾತ ಬಹುಮೂಲ ಫಲೋದಕಃ ದೇಶೋ ಬಹುಮೃಗ ಶ್ರೀಮಾನ್ ಪಂಚವಟ್ಯಭಿವಿಶ್ರುತಃ. ಇಲ್ಲಿಂದ ಅಂದರೆ ಈಗ ಇವರು ಅಗಸ್ತ್ಯರ ಆಶ್ರಮದಿಂದ ಹೊರಟು ಸುಮಾರು 2 ಯೋಜನಗಳಷ್ಟು ದೂರದಲ್ಲಿ ಅಡ್ಡದ ದಾರಿಯ ಯೋಜನ ಒಂದು ರೀತಿ ಹೇಳ್ತಾರೆ. ಉದ್ದದ ಎತ್ತರಕ್ಕೆ ಏರಬೇಕಾದಂತಹ ಸಂದರ್ಭದಲ್ಲಿ ಬೇರೆ ಅಳತೆಯನ್ನು ಹೇಳ್ತಾರೆ. ಅಂದರೆ ಯೋಜನಕ್ಕೆ ಬೇರೆ ಬೇರೆ ಅರ್ಥಗಳಿವೆ ಅನ್ನೋದನ್ನು ನಾವು ಯೋಚನೆ ಮಾಡಿಕೊಳ್ಬೇಕು. ಯಾಕೆಂದರೆ ಕೆಲವೊಂದು ಬಾರಿ ಮರಗಳನ್ನು ಹೇಳುವಾಗ 100 ಯೋಜನ ಅಂತಂದರೆ 100 ಯೋಜನದಷ್ಟು ಒಂದು ಮರ ಕಲ್ಪಿಸಿಕೊಳ್ಳುವುದೇ ಕಷ್ಟ. ಅದಕ್ಕೊಂದು ಅಳತೆಯ ಕೋಲು ಬೇರೆ ಇರುತ್ತೆ. ಆದರೆ ಇವತ್ತು ನಾವು ನೋಡುವ
ಮರಗಳಿಗಿಂತ ಅತ್ಯಂತ ಎತ್ತರದ್ದಾಗಿರುತ್ತೆ. ಈಗಲೂ ಕೆಲವೊಂದು ಬಾರಿ ಹತ್ತಿಪ್ಪತ್ತು ಜನ ಒಟ್ಟಿಗೆ ಬುಡ ಹಿಡಿದರೂ ಕೈಸಾಲದ ಅಗಲದ ಮರಗಳಿರ್ತವೆ. ಆದ್ದರಿಂದ ಅದು ಬೇರೆ ಬೇರೆ ಬಿಟ್ಟ ನೆಗ್ರೋಧ ಮಾತ್ರ ಅಲ್ಲ, ಉಳಿದಂತೆಯೇ ಸಾಮಾನ್ಯ ಮರಗಳೇ ಅಷ್ಟು ದೊಡ್ಡದಾಗಿ ಈಗಲೇ ಇರ್ತವೆ. ಅಂತೂ ಬಹಳ ಎತ್ತರದ ವಸ್ತುವನ್ನು ಹೇಳುವಾಗ, ಯೋಜನದಲ್ಲಿ ಹೇಳುವಾಗ ಅದಕ್ಕೊಂದು ಬೇರೆ ಅರ್ಥವನ್ನು ಯೋಚನೆ ಮಾಡಬೇಕು. ಇಲ್ಲಿ ದೂರವನ್ನು ಹೇಳುವ ವಿಷಯದಲ್ಲಿ ಎರಡು ಯೋಜನ ಅಂತ ಹೇಳುವಾಗ ಸುಮಾರು 5-5.5 kilometers ಅಂತ ಒಂದು ಅರ್ಥದಲ್ಲಿ ಇಟ್ಟುಕೊಂಡ್ರೆ ಸುಮಾರು ದೂರದಲ್ಲಿ, ಎರಡು ಯೋಜನೆಗಳಷ್ಟು ದೂರದಲ್ಲಿ ಪರ್ಣಕುಟಿ ಅನ್ನುವ ಒಂದು ಪ್ರದೇಶ ಇದೆ. ಅಲ್ಲಿ ನೀನು ವಾಸವನ್ನು ಮಾಡಬಹುದು. ತೀರ್ಣ ಪ್ರತಿಜ್ಞ ಕಾಕುತ್ಸ್ಥ ಸುಖಂ ರಾಜ್ಯೇ ನಿವತ್ಸ್ಯತಿ ಧನ್ಯಸ್ತೆ ಜನಕೋ ರಾಮ ಸರಾಜ ರಘುನಂದನ ಯಸ್ತ್ವಯಾ ಜ್ಯೇಷ್ಠ ಪುತ್ರೇಣ ಯಯಾ ತಿರಿವತಾರಿತಃ. ನೀನು ನಿನ್ನ ತಂದೆಯ ಪ್ರತಿಜ್ಞೆಯನ್ನು ನಡೆಸಿ ಅವನು ತನ್ನ ಮಾತು ಉಳಿಸಿಕೊಳ್ಳುವಂತೆ ಮಾಡಿದಿ. ಅಂದರೆ ರಾಜನಿಗೆ ತನ್ನ ಪ್ರತಿಜ್ಞೆಯನ್ನು ನಡೆಸುವುದಕ್ಕೆ ಬೇಕಾದಂತಹ ಯೋಗ್ಯನಾಗಿ ನೀನು ಕಾಣಿಸಿಕೊಂಡಿ. ಹೇಗೆ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾ, ಯಯಾತಿ ತನ್ನ 5 ಮಕ್ಕಳಲ್ಲಿ ಅನು, ದೃಹ್ಯು, ಪೂರು, ತುರ್ವಸು, ಇನ್ನೋರ್ವ, ಒಟ್ಟು 5 ಜನ, ಅದರಲ್ಲಿ ಕೊನೆಯವನು ಪೂರು. ಈ 5 ಜನರಲ್ಲಿ ಕೊನೆಯವನು ಪೂರು. ಆ ಪೂರುವಿಗೆ ತಂದೆಯ ಮಾತಿನ ಮೇಲೆ ಬಹಳ ವಿಶ್ವಾಸ ಇತ್ತು. ಅದರಿಂದಾಗಿ ಅಂದರೆ ಆ ಕಥೆ ನಮಗೆ ಮಹಾಭಾರತದಲ್ಲಿ ಬಂದಿದೆ. ಈ ರಾಮನ ಕಥೆಗಿಂತ ಪೂರ್ವದಲ್ಲೇ ಈ ಕಥೆ ಇತ್ತು ಅನ್ನೋದು ಗೊತ್ತಾಗುವುದು ನಮಗೆ ಈ ಕಾರಣದಿಂದ. ಅಂದರೆ ಎಷ್ಟೋ ಸರ್ತಿ ಕಥೆ ಕ್ರೊನಾಲಜಿಕಲ್ಲಾಗಿ ಎಲ್ಲಿ ನಡೆದಿದೆ ಅನ್ನೋದನ್ನು ಯೋಚಿಸುವಾಗ ಬಹಳ ಜನ ಅಯ್ಯೋ ಏನೇನೋ ಕಥೆ ಹೇಳ್ತಾ ಇರ್ತದೆ, ಅದು ಯಾವಾಗ ನಡೆದಿದ್ದು, ಇದು ಯಾವಾಗ ನಡೆದಿದ್ದು ಅನ್ನೆಲ್ಲ ನಮಗೆ ಇನ್ನೂ ಕನ್ಫ್ಯೂಷನ್ನೇ. ಕಾಲದ ದೈರ್ಘ್ಯವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ತಲೆ ಅಷ್ಟು ದೀರ್ಘವಾಗಿ ಯೋಚನೆ ಮಾಡುವಷ್ಟು ತಾಳ್ಮೆ ಇದ್ದರೆ ಆಗ ಅರ್ಥ ಆಗೋದಕ್ಕೇನು ಕಷ್ಟ ಇಲ್ಲ, ಲೆಕ್ಕಾಚಾರಗಳನ್ನು ಅವರೇ ಕೊಡ್ತಾರೆ. ಅಂತೂ ರಾಮನ ಕಾಲಕ್ಕಿಂತ ಸುಮಾರು ಹಿಂದಿನದ್ದು ಅನ್ನೋದು ಸ್ಪಷ್ಟ. ಯಯಾತಿಯ ಕಥೆಯನ್ನು ರಾಮಚಂದ್ರನಿಗೆ ಅಗಸ್ತ್ಯರಾಶ್ರಮದಲ್ಲಿ ನೆನಪಿಸ್ತಾ ಇದ್ದಾರೆ ಅಂದರೆ ಇದು ರಾಮಾಯಣಕ್ಕಿಂತ ಹಿಂದಿನ ಕಥೆ ಅಂತ. ರಾಮಾಯಣ ಹಿಂದಿನದ್ದೆಷ್ಟು ಹಿಂದಿನದ್ದು ಅಂದರೆ ಇದು 28ನೆಯ ಕಲಿಯುಗ, 24ನೆಯ ಚತುರ್ಯುಗದಲ್ಲಿ ನಡೆದದ್ದು. ಒಂದು ಯುಗ ಅಂದರೆ 432 ಕೋಟಿ ವರ್ಷ, ಒಂದು ಅರ್ಧ ದಿನ ಅಂದರೆ 432,000 ಅನ್ನೋದು ಒಂದು ಯುಗ. ಆದರೆ ಅದರ 10 ಪಾಲು ಅಂತಂದರೆ 43,20,000 ಒಂದು ಚತುರ್ಯುಗ ಅಂದರೆ. ಒಂದು ಚತುರ್ಯುಗ ಅಂದರೆ 43,20,000 ವರ್ಷ. ನಮಗೆ ಆಗಾಗ 2012 ಬರ್ತಾನೆ ಇರುತ್ತೆ, ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಅಂತ. ಟಿ ವಿ ಮಾತ್ರ ಮುಳುಗುದೇ ಇಲ್ಲ, ಮತ್ತೆಲ್ಲ ಮುಳುಗುತ್ತೆ. ಅಂಥದ್ದು ಬಹಳ ದೀರ್ಘಕಾಲದಲ್ಲಿ ನಡೆಯುವುದು ಅಷ್ಟು ಸುಲಭದಲ್ಲಿ ಇಲ್ಲ. ಅದು ಅದಕ್ಕೊಂದು ಕಾರಣ ಬೇಕು, ಸಕಾರಣವಾದ ಚಿಂತನೆ ಬೇಕು. ಅಂದರೆ ಸಮಗ್ರವಾದ ಜಗತ್ತಿನ ಈ ವ್ಯವಸ್ಥೆಯಲ್ಲಿ ಇದು 3 ಹಿಂದೆ ಹೋಗಿ, ಈಗ 28, 27, 24, 25, 24ಕ್ಕೆ ಬಂದರೆ ಆಗದ ತ್ರೇತೆಯಲ್ಲಿ ನಡೆದದ್ದು. ಅಂದರೆ ಸುಮಾರು ಈಗ 43 × 4 ಅಂತ ಮಾಡಿಕೊಂಡ್ರೆ ಸುಮಾರು 20 ಕೋಟಿ ವರ್ಷದ ಹಿಂದಕ್ಕೆ ಹೋದರೆ, ಅಲ್ಲ, ಈ 2 ಕೋಟಿ ವರ್ಷದ ಹಿಂದಕ್ಕೆ ಹೋದರೆ ಆವಾಗ ಈ ಇಡೀ ಚತುರ್ಯುಗದ ಕಥೆಯ ಹಿಂದಿನ ಅರ್ಥವನ್ನು ಮಾಡಿಕೊಂಡ್ರೆ, ನಾನು ಅಂದಾಜು ಹೇಳಿದ್ದು, ಲೆಕ್ಕಾಚಾರ ಮಾಡಿದರೆ ಬರುತ್ತೆ, ರಾಮನ ಕಥೆಯ ಹಿಂದೆ ಮತ್ತೆ ಈ ಚಿಂತನೆ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಯಯಾತಿ ತನ್ನ ಹೆಂಡತಿಯ ವಿಷಯದಲ್ಲಿ ಏನೋ ವ್ಯತ್ಯಾಸ ತೋರಿಸಿದ, ಸರಿಯಾಗಿ ಅವಳನ್ನು ಟ್ರೀಟ್ ಮಾಡಲಿಲ್ಲ. ಅವಳಿಗೆ ಇಷ್ಟೇ ಗಲಾಟೆ ಇದ್ದದ್ದು, ಇಬ್ಬರು ಹೆಂಡಂದಿರಲ್ಲಿ ಒಬ್ಬಳು ಶರ್ಮಿಷ್ಠೆ ಇನ್ನೊಬ್ಳು ದೇವಯಾನಿ. ಶರ್ಮಿಷ್ಠೆಗೆ 3 ಮಕ್ಕಳಾಯಿತು, ನನಗೆ 2 ಮಕ್ಕಳಾಯಿತು ಅಂತ ಅನ್ನೋ ಹಠಕ್ಕೆ ಹೋಗಿ ಶುಕ್ರಾಚಾರ್ಯ ಹತ್ರ ಗಲಾಟೆ ಮಾಡಿ, ಶುಕ್ರಾಚಾರ್ಯರು ನಿನ್ನ ಯಜಮಾನನಿಗೆ ಮುದಿತನ ಬರಲಿ ಅಂತ ಶಪಿಸಿ, ಕೊನೆಗೆ ನಾನು ಮಾಡಿದ್ರಲ್ಲಿ ಏನು ತಪ್ಪಿದೆ, ಧರ್ಮವನ್ನು ಬಿಟ್ಟು ಹೋಗಿಲ್ಲ ಅಂತ ಮನವರಿಕೆ ಮಾಡಿ ಕೊಟ್ಟ ಮೇಲೆ ನಿನ್ನ ಮಗ ಯಾರಾದರೂ ಇದನ್ನು ಸ್ವೀಕರಿಸಿದರೆ ಅದು ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದರ ಪರಿಣಾಮ ಅಲ್ಲಿ ಕೊನೆಯವನು, ಮೊದಲಿನ 4 ಜನ ಸ್ವೀಕರಿಸಲಿಲ್ಲ, ತಂದೆಯ ಮಾತಿಗೆ ಪೂರ್ತಿ ಬೆಲೆ ಕೊಡಲಿಲ್ಲ. ಹಾಗೆ ನೀನು ಕೂಡ ಅಲ್ಲಿ ಕೊನೆಯ ಮಗ ತನ್ನ ತಂದೆಯ ಮಾತನ್ನು ರಕ್ಷಿಸಿದ,
ನೀನು ಮೊದಲ ಮಗನಾಗಿ ದಶರಥನ ಯಾವ ಕಾಲಕ್ಕೂ ಏನು ಬೇಕಾದರೂ ಕೇಳು ಅಂತ ಹೇಳಿದ್ದ ಕೈಕೇಯಿ, ಕೈಕೇಯಿಗೆ ಎರಡು ವರ ಕೊಟ್ಟಿದ್ದು ಅವನ ಒಂದು ದೇವತೆಗಳ ದೈತ್ಯರ ನಡುವಿನ ಯುದ್ಧದಲ್ಲಿ ಸಹಕಾರ ನೀಡುವ ಹೊತ್ತಿಗೆ ಪ್ರಾಣಾಂತಿಕವಾದ ಹಲ್ಲೆ ಆಗುವಾಗ ರಕ್ಷಿಸಿದವಳು ಇದೇ ಕೈಕೇಯಿ ದಶರಥನನ್ನು. ಅಂಥ ಸಂದರ್ಭದಲ್ಲಿ ನಿನಗೇನು ಬೇಕೋ ಕೇಳು ಅಂತ ಅವಳು ಮರ್ತೇ ಬಿಟ್ಟಿದ್ದಾಳೆ. ಅವಳಿಗೆ ಅದರ ಬಗ್ಗೆ ಅಷ್ಟು ಎಚ್ಚರವೂ ಇರಲಿಲ್ಲ, ಇದ್ದಾಳಲ್ವ ಒಳಗಿನಿಂದ ಚುಚ್ಚಿ ಚುಚ್ಚಿ ಎಬ್ಬಿಸಲಿಕ್ಕೆ. ನಾವು ಕೆಲವೊಮ್ಮೆ ತುಂಬ ಬೇಡವಾದ್ದನ್ನು ಯೋಚನೆ ಮಾಡಿರಲ್ಲ, ಎಲ್ಲಿಂದಲೋ ಬಂದ ಒಂದು ಚುಚ್ಚು ಮಾತು ನಮ್ಮನ್ನು ಅಷ್ಟೆಲ್ಲ ಯೋಚನೆ ಮಾಡುವಂತೆ ಎರಗುವಂತೆ ಮಾಡುತ್ತೆ. ಹಾಗೆ ಅಲ್ಲಿ ಮಂಥರ ಯೋಚಿಸಿದ ರೀತಿಯಲ್ಲಿ ಕೊನೆಗೆ ಕೈಕೈ ವರಗಳನ್ನು ಕೇಳಿದ್ಲು. ಆದರೆ ಅದು ನಡೆಸಿಕೊಡಬೇಕಾದದ್ದು ಅನಿವಾರ್ಯ ಜವಾಬ್ದಾರಿ. ಕೇಳಿದ ವರದಿಂದ ಏನು ತೊಂದರೆ ಆಯಿತೋ ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ದಶರಥನ ಮಾತು ಕ್ಷತ್ರಿಯರಿಗೆ ಮಾತು ಅನ್ನೋದು ಬಹಳ ಮುಖ್ಯ. ಇನ್ನೇನು ಬೇಕಾದರೂ ತಾನು ಬೇಕಾದರೂ ಪೂರ್ತಿ ಪ್ರಾಣವನ್ನೇ ಬಿಡುವ ಸ್ಥಿತಿ ಬರಲಿ, ಮಾತು ಉಳಿಸ್ಕೊಳ್ಬೇಕು. ನಮ್ಮದು ಎಲ್ಲ ಉಲ್ಟ. ಯಾವ ನಾನು ಅಭಿಪ್ರಾಯದಲ್ಲಿ ಹೇಳಲೇ ಇಲ್ಲ, ನನ್ನ ಮಾತನ್ನು ತಿರುಚಲು ಆಗಿದೆ, ನನ್ನ ಅಭಿಪ್ರಾಯದಾಗಿರಲಿಲ್ಲ, ನಾನೇನೋ ಹೇಳಿದ್ದೇನೆ, ಇವರೇನೋ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಮರುದಿವಸ ಮತ್ತೊಂದು ಹೇಳಿಕೆ ಕೊಟ್ಟುಬಿಟ್ರೆ ಮುಗಿದೋಯ್ತು. ಅಂದರೆ ನಮ್ಮ ಮಾತಿಗೆ ನಾವೇ ಬೆಲೆ ಕೊಡುವುದಿಲ್ಲ, ಇನ್ನು ಉಳಿದವ್ರು ಯಾಕೆ ಬೆಲೆ ಕೊಡಬೇಕು? ಆದ್ದರಿಂದ ಅದರ ಬಲವೇ ಇಲ್ಲ. ಅವರಿಗೆ ಯಾಕಷ್ಟು ಬಲ ಇತ್ತು ಅಂದರೆ ಇದು ಒಂದು ಕಾರಣ. ತಾನೇ ಹೇಳಿದ ಒಂದು ನಿಯಮಕ್ಕೆ ತಾನು ಬದ್ಧನಾಗದೆ ಹೋದರೆ, ತನ್ನ ಮಾತನ್ನು ತಾನೇ ಕೇಳದಿದ್ದರೆ ಪ್ರಕೃತಿ ಹೇಗೆ ಕೇಳುತ್ತೆ? ಋಷಿಗಳಲ್ಲಿ ಮತ್ತೇನು ವಿಶೇಷ ಬಲ ಅಲ್ಲ, ಅವರು ತಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅದರಂತೆ ನಡೀತಾ ಇದ್ದಾದ್ರಿಂದಾಗಿ ಆ ನಡೆಯುವಿಕೆ ಅನ್ನೋದು ಪ್ರಕೃತಿಯಲ್ಲಿ ಪ್ರತಿಫಲಿಸುವಾಗ ಅವರು ಹೇಳಿದ್ದು ಹೇಳಿದ ಹಾಗಾಗುತ್ತೆ. ಮಳೆ ಬರುತ್ತೆ ಬರುತ್ತೆ, ಬಿಸಿಲಾಗುತ್ತೆ ಬಿಸಿಲಾಗುತ್ತೆ, ನೀರು ತುಂಬುತ್ತೆ ತುಂಬುತ್ತೆ. ಯಾಕೆಂದರೆ ಅವರ ಮಾತಿಗಷ್ಟು ಬಲ ಇದೆ, ಅದು ಎಲ್ಲಿಯೂ ಒಂದು ಸರ್ತಿಯೂ ತಪ್ಪಿಯೇ ಇಲ್ಲ. ಯಾಕೆಂದರೆ ನಾವು ಆಡಿದ ಪ್ರತಿಯೊಂದು ಮಾತು ಗೋಡೆಗೆ ಹೋಗಿ ವಾಪಸ್ ಬಡಿಯೋದು ಕೇವಲ ಅದೊಂದು ರಿಫ್ಲೆಕ್ಟ್ ಆಗೋದು ಮಾತ್ರ ಅಲ್ಲ, ಅದು ನಮ್ಮ ಮಾತನ್ನು ಕೇಳಿಸ್ಕೊಂಡು ಅದಕ್ಕೆ ಪ್ರತಿಕ್ರಿಯೆ ಕೊಡುವಷ್ಟು ಶಕ್ತಿ ಇದೆ. ಹಾಗಾಗಿ ದೇಗುಲಗಳ ಒಳಗೆ ನಾವು ಮಾಡಿದ ಪ್ರಾರ್ಥನೆ, ನಿರಂತರವಾಗಿ ಇಲ್ಲಿ ಮಾಡಿದ ಎಷ್ಟೋ ಕಾಲದ ಏನೇನೋ ಒಳ್ಳೊಳ್ಳೆಯ ಯೋಚನೆಗಳೆಲ್ಲ ಅದರ ಜೊತೆಗೆ ಅದು ಮರ್ಜಾಗಿ ನಮ್ಮ ಭಾವನೆಗಳಿಗೆ ಪ್ರತಿಯಾದ ಒಳ್ಳೆಯ ಭಾವನೆಯನ್ನು ಹುಟ್ಟಿಸ್ಲಿಕ್ಕೆ ಅದು ಶಕ್ತವಾಗುತ್ತೆ. ಬಿಡಿ, ಅದು ಮತ್ತೊಂದು ದೂರದ ಯೋಚನೆ. ಒಟ್ಟಂತೂ ಬಹಳ ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಂಡು ತನ್ನ ತಂದೆಯ ಮಾತನ್ನು ನಡೆಸಿಕೊಟ್ಟೆ ಅಂತ ಹೇಳಿ ನಿನ್ನ ವಿಷಯದಲ್ಲಿ ನನಗೆ ಅರ್ಥ ಆಗಿದೆ. ಯಾಕೆಂದರೆ ರಾಮನ ಮುಂದಿನ ಸಂಕಲ್ಪ ಆ ರಾಕ್ಷಸರ ಸಂಹಾರ ಆಗಲಿಕ್ಕಿದೆ. ಅದರಿಂದಾಗಿ ಅವನು ಇಲ್ಲೇ ಉಳುಕು ಅಂತ ಹೇಳಿದ್ರು, ಬೇರೆ ಪ್ರದೇಶವನ್ನು ತೋರಿಸು ಅಂತ ಹೇಳಿದ್ದು ಯಾಕೆ ಅಂತ ಅಗಸ್ತ್ಯರಿಗೆ ಅರ್ಥ ಆಯಿತು. ಹಾಗಾಗಿ ಪಂಚವಟಿಯ ದಾರಿಯನ್ನು ತೋರಿಸಿ ಹಿಂದೆ ಹೇಳಿದಂತೆ ಗೋದಾವರಿಯ ಸಮೀಪೇ ಚ ಮೈಥಿಲಿ ಚ ಮೈಥಿಲಿ ತತ್ರ ರಂಸ್ಯತೆ ಪ್ರಾಜ್ಯಮೂಲ ಫಲಶ್ಚೈವ ನಾನಾ ದ್ವಿಜಗಣಾಯುತಃ. ಗೋದಾವರಿಯ ಸಮೀಪದಲ್ಲಿಯೇ ನಿನಗೆ ಆ ಜಾಗ ಸಿಗುತ್ತೆ, ಅಲ್ಲಿ ಮೈಥಿಲಿಯು ಸಂತೋಷ ಪಡ್ತಾಳೆ, ಬೇಕಾದಷ್ಟು ಹಣ್ಣು ಹಂಪಲುಗಳು. ಯಾಕೆಂದರೆ ಯಾವುದೋ ತೀರ ಒಣಕಲಾದ ಜಾಗಕ್ಕೆ ಹೋಗಿ ನಾನು ವಾಸ ಮಾಡ್ತೇನೆ ಅಂತಂದರೆ ನಾಲ್ಕೇ ದಿವಸಕ್ಕೆ ಬೇಜಾರು ಬರುತ್ತೆ, ಕಾಡು ಬೇಡ ಮೇಡು ಬೇಡ ಎಂಥದ್ದು ಬೇಡ ಅಂತ. ಆದರೆ ನಿತ್ಯದ ಕನಿಷ್ಠ ಮಟ್ಟದ ಒಂದು ಜೀವದ ಉಳಿಸುವಿಕೆಗೆ ಜೀವಿಕೆಗೆ ಬೇಕಾದ ಸಂಗತಿಗಳನ್ನು ಪಡೆಯುವುದಕ್ಕೆ ಎಲ್ಲಿ ಸಾಧ್ಯವೋ ಅಂತಹ ಒಂದು ಪ್ರದೇಶದ ಬಗ್ಗೆ ಎಚ್ಚರಿಕೆ ಕೊಡುವ ದೃಷ್ಟಿಯಿಂದ ನಿನಗೆ ಆ ಗೋದಾವರಿಯ ತೀರ ಹೆಚ್ಚು ಉತ್ತಮವಾದದ್ದು, ಪರಿಸರದ ದೃಷ್ಟಿಯಿಂದಲೂ ಬಹಳ ಅನುಕೂಲವಾಗಿದೆ, ನೀವಿರಲಿಕ್ಕೂ ಒಳ್ಳೆಯ ಜಾಗ ಇದೆ ಅಂತ ಹೀಗೆ ತೋರಿಸಿದ್ದ. ಆ ಹೋಗುವ ದಾರಿಯಲ್ಲಿ ಅವನು ನಿಮಗೆ ಅನೇಕ ಗುರುತುಗಳನ್ನು ಹೇಳ್ತಾನೆ. ಈಗದ ಹಾಗೆ ನಮಗೆ ಯಾವುದೋ ಒಂದು ಇಷ್ಟನೇ ಅಡ್ಡ ರಸ್ತೆ, ಇನ್ಯಾವುದೋ ಮಾಲು, ಇನ್ಯಾವುದೋ ಸಿನಿಮಾ, ಇನ್ಯಾವುದೋ ಬಾರು ಎಲ್ಲ ಹೇಳಿಕ್ಕಿಲ್ಲ. ಹಾಗೆ ಹೇಳುವ ರೀತಿ ಬೇರೆ. ಒಂದು ಬೆಟ್ಟ ಇತ್ತು, ಅಲ್ಲೊಂದು ನದಿ ಇದೆ, ಅಲ್ಲೊಂದು ದೊಡ್ಡ ನ್ಯಗ್ರೋಧ ಮರ ಇದೆ, ಆ ಮರದ ಮುಂದೆ ಹಿಂದೆ ಹೇಳಿದ ಹಾಗೆ ಒಂದು ಪಿಪ್ಪಲಿಯ ದೊಡ್ಡ ಕಾಡಿದೆ, ಆ ಪಿಪ್ಪಲಿಯ ಒಳ್ಳೆಯ ಘಮಘಮವಾದ ಸ್ಮೆಲ್ ಬಂತು ಅಂದರೆ ನಿಮಗೆ ಅದು ಈ ಸುತೀಕ್ಷ್ಣರ ಆಶ್ರಮ ಬರುತ್ತೆ ಅಂತ ಹಿಂದೆ ಹೇಳಿದ ಹಾಗೆ, ಸುದರ್ಶನರ ಆಶ್ರಮ ಬರುತ್ತೆ ಅಂತ ಹೇಳಿದ ಹಾಗೆ ಇಲ್ಲಿ ಬೇರೆ ಬೇರೆ ಲಕ್ಷಣಗಳನ್ನು ಹೇಳ್ತಾ ಒಂದು ದೊಡ್ಡ ನ್ಯಗ್ರೋಧ ಮರ ಇದೆ. ನ್ಯಗ್ರೋಧ ಅಂದರೆ ಆಲದ ಮರ. ನೆಕ್ ರೋಧತೆ, ಬಿಳಲುಗಳನ್ನು ಮತ್ತೆ ಮತ್ತೆ ದೂರ ದೂರಕ್ಕೆ ಚಲಿಸಿ ಊರಗಲಕ್ಕೆ ಹಬ್ಬಿ ನಿಲ್ಲುವಂತಹ ಮರ, ಆದ್ದರಿಂದ ಅದಕ್ಕೆ ನ್ಯಗ್ರೋಧ ಅಂತ ಹೆಸರು. ಅಂತಹ ಸ್ಥಳವನ್ನು ನೀನು ಸೇರಿ ಆ ಪರ್ವತದ ಬುಡದಲ್ಲಿ ಚೆನ್ನಾಗಿ ಕಾಲವನ್ನು ಕಳೀಬಹುದು. ಯಾಕೆ ಅಂದರೆ ಅದು ನಿತ್ಯ ಪುಷ್ಪಿತ ಕಾನನ, ನಿತ್ಯ ಫಲಪುಷ್ಪಗಳನ್ನು ಬಿಡ್ತಾ ಇರುವ, ಯಾವಾಗಲೂ ಸಮೃದ್ಧವಾಗಿರುವ ಕಾಡದು. ಅಲ್ಲಿ ನಿನ್ನ ಆಶ್ರಯವನ್ನು ಪಡೀಬಹುದು. ತೌ ತು ತೇನಾಭ್ಯನುಜ್ಞಾತೌ ಕೃತ ಪಾದಾಭಿವಂದನೌ. ಹೊರಡುವಾಗ ಮತ್ತೆ ಕಾಲು ಹಿಡಿದು ನಮಸ್ಕಾರ ಮಾಡಿದರು. ಆಗ ನಮಸ್ಕಾರ ಮಾಡಿತಲ್ವ, ಮತ್ತೆ ಯಾಕೆ ನಮಸ್ಕಾರ ಮಾಡಬೇಕು? ನಮ್ಮದು ತುಂಬ ಯೋಚನೆಗಳಿರ್ತವೆ. ಬಂದಾಗ ಒಂದು ನಮಸ್ಕಾರ ಆಯಿತು, ಮತ್ತು ಈಗ ಯಾಕೆ ಮಾಡಬೇಕು ಅಂತ. ರಾಮಚಂದ್ರ ಲಕ್ಷ್ಮಣ ಇಬ್ಬರೂ ಕೂಡ ಮತ್ತೆ ಕೃತ ಪಾದಾಭಿವಂದನವು, ಹೊರಡುವಾಗ ಮತ್ತೊಮ್ಮೆ ನಮಸ್ಕಾರ ಮಾಡಿದರು. ಹೀಗೆ ಇಬ್ಬರಿಗೂ ನಮಸ್ಕಾರ ಮಾಡಿ
ಅವರ ಅನುಗ್ರಹವನ್ನು ಅನುಜ್ಞೆಯನ್ನು ಪಡೆದು ಸೀತೆಯನ್ನು ಒಡಗೂಡಿ ಕಾಡಿನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೈಯಲ್ಲಿ ಯಥಾಪ್ರಕಾರ ಮೊದಲಿನಂತೆ ಧನುಸ್ಸು ಮತ್ತು ಚಾಪವನ್ನು ತೂಣೀರವನ್ನು ಹಿಡಿದಿದ್ದಾರೆ, ಬತ್ತಳಿಕೆ ಮತ್ತು ಬಿಲ್ಲನ್ನು ಹಿಡಿದಿದ್ದಾರೆ, ಖಡ್ಗವನ್ನು ಹಿಡಿದುಕೊಂಡು ಪಂಚವಟಿಯ ದಾರಿಯತ್ತ ಮಹರ್ಷಿ ಹೇಳಿದಂತೆ ಹೊರಟಿದ್ದಾನೆ. ಎದುರುಗಡೆ ಪಂಚವಟಿಯ ಹತ್ತಿರ ಹತ್ತಿರ ಬರುವಾಗ ಒಂದು ದೊಡ್ಡದಾದ ಶರೀರದ ಹಕ್ಕಿ ಕಾಣಿಸಿತು. ಆಸಸಾದ ಮಹಾಕಾಯಂ ಗೃಧ್ರಂ ಭೀಮ ಪರಾಕ್ರಮಂ, ನೋಡುವಾಗಲೇ ಅದು ಅತ್ಯಂತ ಬಲಿಷ್ಠವಾಗಿದೆ ಅಂತ ಗೊತ್ತಾಯಿತು. ಯಾವುದೋ ಮುದಿಗೂಬೆ ಥರ ಇರಲಿಲ್ಲ, ಬಹಳ ಎತ್ತರದ ಶರೀರ, ಅಷ್ಟೇ ಅದರಲ್ಲಿ ತೀಕ್ಷ್ಣತೆ ಇತ್ತು. ಇವರಿಗೆ ಒಂದು ಕ್ಷಣ ಯೋಚನೆ ಬಂತು, ಇದ್ಯಾವುದಪ್ಪ, ಯಾವುದಾದರೂ ರಾಕ್ಷಸನ? ಮೇನಾತೇ ರಾಕ್ಷಸಂ ಪಕ್ಷಿಂ ಭ್ರುವಾಣೌಕೌ ಭವಾನಿತಿ. ಆ ವಟ ವೃಕ್ಷದ ಮೇಲೆ ನೆಲೆಸಿದ ಅತ್ಯಂತ ಎತ್ತರದ ಶರೀರದ ಅದನ್ನು ನೋಡಿ ಇದ್ಯಾವುದೋ ರಾಕ್ಷಸ ಇರಬೇಕು ಅಂತ ಭಯಪಟ್ಟರು. ಭಯಪಡುವುದು ಅಂದರೆ ಯೋಚನೆ ಬಂತು ಮನಸ್ಸಿನಲ್ಲಿ, ಒಂದು ಯೋಚನೆ ಬಂತು. ಯೋಚನೆ ಬಂದು ನಾವಾದರೆ ಯೋಚನೆ ಮಾಡಿ ಈ ದಾರಿನೇ ಬೇಡ ಅಂತ, ಆದರೆ ಅವರಿಬ್ಬರು ಯೋಚನೆ ಮಾಡಿ ಅದರನ್ನೇ ಮಾತಾಡಿಸ್ತಾರೆ. ಸತೌ ಮಧುರಯ ವಾಚ, ಅದನ್ನು ಪ್ರೀತಿಗೊಳಿಸುವ ರೀತಿಯಲ್ಲಿ, ವತ್ಸ ನೀವು ಯಾರು, ಭ್ರುವಾಣೌ ಕೌ ಭವಾನಿತಿ, ಯಾರು ನೀನು ಅಂತ ಕೇಳ್ತಾನೆ ರಾಮಚಂದ್ರ. ಆವಾಗ ಅದು ಅಷ್ಟೇ ಪ್ರೀತಿಯಿಂದ ಮರಳು, ಅಂದರೆ ಅವರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ನನ್ನನ್ನು ಯಾರು ಅಂತ ಗುರುತು ಹಿಡಿಲಿಲ್ಲ. ವಿದ್ಧಿ ವಯಸ್ಸಂ ಪಿತುಃ ಆತ್ಮನಃ, ನಿನ್ನ ತಂದೆಯ ಅತ್ಯಂತ ಆತ್ಮೀಯ ಗೆಳೆಯ ನಾನು, ನನ್ನ ಬಗ್ಗೆ ನೀನು ಹೆದರಬೇಕಾಗಿಲ್ಲ, ನಿನ್ನ ಆತ್ಮೀಯ ಗೆಳೆಯ ನಾನು. ಸಚತಂ ಪಿತೃಸಖಂ ಬದ್ಧ್ವಾ ಬುದ್ಧ್ವಾ ಪೂಜಯಾಮಾಸ ರಾಘವ ಸತಸ್ಯ ಕುಲಮಾ ಅವ್ಯಗ್ರಂ ಅಥ ಪಪ್ರಚ್ಛನಾಮಚ. ಓಹ್, ತಂದೆಯ ಗೆಳೆಯ ಅಂದಾಗ ರಾಮನಿಗೆ ಸ್ವಲ್ಪ ಭಾವನೆ, ತುಂಬ ಹೆಚ್ಚು ಪ್ರೀತಿ ಮೂಡಿತು. ಅವನಿಗೆ ಯಥಾಪ್ರಕಾರ ಕೈ ಮುಗಿದು ಗೌರವ ಸೂಚಿಸಿ, ಯಾಕೆಂದರೆ ತುಂಬ ಹಿರಿಯ ಇದ್ದಾನೆ, ತಂದೆಯ ಗೆಳೆಯ ಆಗಬೇಕು ಅಂದರೆ ತುಂಬ ವಯಸ್ಸಿನಲ್ಲಿ ದೊಡ್ಡವ. ಇದೇನು ಪಕ್ಷಿ, ಇದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು? ಪೂಜಯಾಮಾಸ, ಅಲ್ಲೂ ಎಷ್ಟು ಗೌರವ ಕೊಡಬೇಕೋ ಆ ಪ್ರೀತಿಯ ಗೌರವವನ್ನು ಸಲ್ಲಿಸಿದ. ಅಂದರೆ ಭಗವಂತನು ಕೂಡ ತಾನು ಇಳಿದು ಬಂದಾಗ ನಾವೇನು ಮಾಡಬೇಕು ಅನ್ನೋದನ್ನು ತೋರ್ತಾನೇ ಇರ್ತಾನೆ, ಅವನಿಗೆ ಮಾಡುವ ಅಗತ್ಯ ಏನೂ ಇಲ್ಲ. ಅಂದರೆ ಈಗ ಯಾವುದೋ ಒಂದು ನಾವೇ ಒಂದು ನಾಟಕದ ಪಾತ್ರ ಮಾಡುವಾಗ ನಮಗಿಂತ ಯಾರೋ ಚಿಕ್ಕವನು ಒಂದು ಪಾತ್ರದಲ್ಲಿ ಇರ್ತಾನೆ, ಅವನು ಹಿರಣ್ಯಕಶಿಪು ಅಥವಾ ಇನ್ಯಾವುದೋ ಒಂದು ಪಾತ್ರದಲ್ಲಿ ಬಂದಿರ್ತಾನೆ, ಇದು ಯಾವುದೋ ಪ್ರಹ್ಲಾದ ಇರ್ತಾನೆ, ಈ ಇವನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತಿಲ್ಲ. ಆ ಪಾತ್ರಕ್ಕೆ ನಮಸ್ಕಾರ ಮಾಡಬೇಕಾದ ಪ್ರಸಂಗ ಬಂದಂಗೆ ಮಾಡಬೇಕಷ್ಟೇ, ಇನ್ನು ನನಗೆ ಮರ್ಯಾದೆ ಹೋಗುತ್ತೆ. ಮುಂದೆ ನಾಳೆ ಅವ್ರ ಫೋಟೋ ತೆಗೆದಿಟ್ಕೊಂಡು ನೋಡಿ ನೀನು ನನಗೆ ನಮಸ್ಕಾರ ಮಾಡಿದ್ವಿ, ಈಗ ಏನು ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಲೆಕ್ಕಕ್ಕಿಲ್ಲ. ಅಂದರೆ ಆ ಸ್ಥಾನದಲ್ಲಿ ಏನು ಗೌರವ ಕೊಡಬೇಕು ಅದನ್ನು ಕೊಡಬೇಕು. ರಾಮಚಂದ್ರ ಪೂಜೆಯ ಮಾಸ ಆ ಹಕ್ಕಿಯನ್ನು ಚೆನ್ನಾಗಿ ಗೌರವಿಸಿದ, ಕೇಳಿದ ಏನು ಹೆಸರೇನು ಅಂತ. ರಾಮನ ಮಾತಿಗೆ ಆಚಚಕ್ಷೇ ದ್ವಿಜಸ್ತಸ್ಮೈ ಕುಲಮಾತ್ಮಾನಮೇವ ಚ ಪೂರ್ವಕಾಲೇ ಮಹಾಬಾಹೋ ಯೇ ಪ್ರಜಾಪತಯೋ ಅಭವನ್ ತಾನ್ ಮೇ ನಿಗತತಃ ಸರ್ವಾನ್ ಆದಿತ ಶೃಣು ರಾಘವ. ನನ್ನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸ್ವಲ್ಪ ಹಿಂದಿನ ಕತೆ ಹೇಳಬೇಕು ನಾನು. ಹೌದಾ, ಏನಾಯಿತು? ಬಹಳ ಹಿಂದೆ ಪ್ರಜಾಪತಿಗಳಿದ್ದರು ಗೊತ್ತು ನಿಮಗೆ, ಕರ್ದಮಃ ಪ್ರಥಮಸ್ತೇಷಾಂ, ಮೊದಲನೆಯ ಪ್ರಜಾಪತಿಯಾಗಿ ಕರ್ದಮನಿದ್ದಾನೆ. ಹಾಗೆ ಅವರ ಪರಂಪರೆಯಲ್ಲಿ ಬಹಳ ಜನ ಮನೆತನದ ಬೆಳವಣಿಗೆ ಆಯಿತು. ಸ್ಥಾಣು ಮರೀಚಿಹಿ ಅತ್ರಿಹಿ ಕ್ರತು ಪುಲಸ್ತ್ಯಃ ಅಂಗಿರಾಹ ಪ್ರಚೇತಃ ಪುಲಸ್ತ್ಯಃ ಪುಲಹಃ ದಕ್ಷಃ ವಿವಸ್ವಾನ್ ಅರಿಷ್ಟನೇಮಿಹಿ ಕಾಶ್ಯಪಃ. ಹೀಗೆ ಅನೇಕ ಜನರಲ್ಲಿ ಕಾಶ್ಯಪ ಕೊನೆಯವನು. ಇಲ್ಲಿಗೆ ವಸ್ತುತಃ ಸಂಬಂಧ ಇರುವುದು ಕಾಶ್ಯಪನಿಗೂ ಈ ಮುಂದೆ ಹೇಳುವ ಹಕ್ಕಿಗೂ. ಆ ಮಧ್ಯದ ಒಂದಿಷ್ಟು ಕಥೆಯನ್ನು ಜೋಡಿಸಿ ಹೇಳ್ತಾನೆ. ಜೋಡಿಸಿ ಹೇಳ್ತಾ ಕಾಶ್ಯಪನಿಗೆ ದಕ್ಷನ ಮಕ್ಕಳನ್ನು ಮದುವೆ ಮಾಡಿಕೊಡ್ತಾರೆ. ಅದರಲ್ಲಿ ಅನೇಕ ಜನ ಇದ್ದಾರೆ, ಇಲ್ಲಿ ಕೆಲವರ ಹೆಸರನ್ನು ಹೇಳ್ತಾ, ಅದಿತಿಹಿ ತನ್ಮನ ರಾಮದಿತಿಶ್ಚ ಮನುಜರ್ಷಭ ಕಾಲಿಕಾ ನಾಮ ಕಾಲಿಕಾ ಚ ಮಹಾಬಾಹೋ ಶೇಷಾಸ್ತ್ವಮನಸೋಭವನ್. ಅಲ್ಲಿ ಆ ಮೂರು ಜನ ಒಟ್ಟಿ ಸುಮಾರು ಜನರ ಹೆಸರು ಹೇಳಿದ್ದಾರೆ, ಅದಿತಿ ದಿತಿ ಧನು ಕಾಲಿಕಾ ತಾಮ್ರ ಕ್ರೋಧವಶ ಈ ಅನಲ ಅಂತ, ವಿನತ ಕದ್ರು ಇತ್ಯಾದಿಗಳು ಬೇರೆ ಕಡೆ ಹೇಳಿದ್ದಾರೆ, ಇಲ್ಲಿ ಕೆಲವು ಮಾತ್ರ ಹೇಳಿದ್ದಾರೆ. ಇಷ್ಟು ಜನರಲ್ಲಿ ಅದರಲ್ಲಿ ದಿತಿ ಅದಿತಿ ಕಾಲಿಕ ಈ ಮೂರು ಜನ ಅವನು ಹೇಳ್ತಾನೆ, ಒಳ್ಳೆಯ ಸಂತತಿಯನ್ನು ನೀವು ವ್ರತ ಮಾಡಿ ಅನುಷ್ಠಾನ ಮಾಡಿದರೆ ಪಡೆಯಬಹುದು ಅಂತ. ಉಳಿದವರು ಅದರ ಬಗ್ಗೆ ಅಷ್ಟು ಅಮನಸೋ ಅಭವನ ಅಷ್ಟು ಗಮನ ಕೊಡಲಿಲ್ಲ. ಆದರೆ ಈ ದಿತಿ ಅದಿತಿ ಕಾಲಿಕ ಅದರಲ್ಲಿ ಅದಿತಿ ಪ್ರಾರ್ಥನೆ ಮಾಡಿ ಒಳ್ಳೆಯ ಅನುಷ್ಠಾನವನ್ನು ನಡೆಸಿ ಬಹಳ ಪ್ರೀತಿ ಇಂದ ಯಜಮಾನನನ್ನು ವ್ರತದಿಂದ ನೇಮದಿಂದ ಪೂಜಿಸಿ ಅಪರೂಪದ ಮಕ್ಕಳನ್ನು ಪಡೆದು, ಆದಿತ್ಯಾಹ ವಸವಃ ರುದ್ರಾಹ ಅಶ್ವಿನವು. ಆದಿತ್ಯರು 12 ಜನ, ರುದ್ರರು 11 ಜನ,
ವಸುಗಳು 8 ಜನ, ಅಲ್ಲಿಗೆ 31, ಆಮೇಲೆ ಅಶ್ವದೇವತೆಗಳಿಬ್ಬರು ಅಂದರೆ 33. ಹೀಗೆ 33 ದೇವತೆಗಳು ಅನ್ನುವ ಒಂದು ಗುಂಪಿದೆ. ಇದೇ 33 ಅಂತಲ್ಲ, ಇನ್ನೂ ಬೇರೆ ಒಂದು ಗುಂಪು 33 ಇದೆ. ಶಾಸ್ತ್ರದಲ್ಲಿ ಹೇಳಿದ ಇನ್ನೊಂದು ವಿಧದ 33 ದೇವತೆಗಳಿವೆ. ಇದೊಂದು ರೀತಿಯ ಕ್ರಮ, ಉಪಾಸನೆಯಲ್ಲಿ ಒಂದು 2-3 ಕ್ರಮದಲ್ಲಿ ಹೇಳ್ತಾರೆ. ಇದು ಒಂದು ಕ್ರಮ ವಸು, ಯಾಕೆಂದರೆ ಈ 3 ಗುಂಪು ಬಹಳ ಮುಖ್ಯವಾದದ್ದು ನಮ್ಮ ಉಪಾಸನೆಯ ದಾರಿಗೆ. ಅದರಿಂದಾಗಿ ಈ 3 ಗುಂಪುಗಳಿಗೆ ಸಂಬಂಧಪಟ್ಟಂತೆ ಅದಿತಿ ವ್ರತವನ್ನು ಮಾಡಿ ಕಶ್ಯಪರಿಂದ ಮಕ್ಕಳನ್ನಾಗಿ ಪಡೆದ್ಲು. ಆಮೇಲೆ ದಿತಿ ಉಪಾಸನೆ ಮಾಡಿ, ಅದೇ ನೋಡಿ, ಆದಿತ್ಯ ಮಕ್ಕಳೆಲ್ಲ ಆದಿತ್ಯರು. ಆದಿತ್ಯ ಅಂದರೆ ಸೂರ್ಯ ಮಾತ್ರ ಅಲ್ಲ, ಆದಿತ್ಯ ಅಂದರೆ ಸೂರ್ಯ ಒಬ್ಬ, 12 ಸೂರ್ಯರು ಬಂದರು ಅಂತೆಲ್ಲ ನಾವು ಕೆಲವೊಮ್ಮೆ ಅನುವಾದ ಕೇಳೋದಿದೆ. ಅದು 12 ಜನ ಆದಿತ್ಯರು ಬಂದರು ಅಂದರೆ 12 ಜನ ಸೂರ್ಯರು ಬಂದರು ಅಂತಲ್ಲ, 12 ಜನ ಆದಿತ್ಯ ಮಕ್ಕಳು ಬಂದರು ಅಂತ. ಕೆಲವೊಮ್ಮೆ ಹೇಳೋದುಂಟು, 12 ಸೂರ್ಯರು ಬಂದಾಗ ಹೇಗಿರುತ್ತೋ ಹಾಗೆ ಒಂದು ವಾತಾವರಣದಲ್ಲಿ ಬಿಸಿ ಜಾಸ್ತಿ ಆಯಿತು ಅಂತ ಹೇಳುವಾಗ ಉದಾಹರಣೆ ದೃಷ್ಟಿಯಿಂದ ಹೇಳ್ತಾರೆ ಹೊರತು 12 ಸೂರ್ಯರೇ ಬರುವಂಥದ್ದಕ್ಕೆ 12 ಸೂರ್ಯರಿಲ್ಲ, 12 ಆದಿತ್ಯರಿದ್ದಾರೆ. ಅದು ವಿವಸ್ವಾನ್, ಧಾತ, ಅರ್ಯಮ, ತ್ವಷ್ಟ, ಭಗ, ಪೂಗ ಇತ್ಯಾದಿ ಹೆಸರುಗಳನ್ನು ಹೇಳುವಾಗ ಈ ಆ ವಿವಸ್ವಾನ್ ಕೂಡ ಅಂದರೆ ಸೂರ್ಯ ಕೂಡ ಒಬ್ಬ ಆಗ್ತಾನೆ. ಇಲ್ಲಿ ಆ ಒಟ್ಟು 13 ಜನ, ಅದರಲ್ಲಿ ಇನ್ನೂ ಉಳಿದವರೆಲ್ಲ ಕ್ರೌಂಚೀಂ, ಭಾಸೀಂ, ತಥಾ ಶ್ಯೇನೀಂ, ಧಾರ್ತರಾಷ್ಟ್ರೀ, ತಥಾ ಶುಕೀಂ. ಈ ಭಾಸಿ ಎನ್ನುವಳು ಕ್ರೌಂಚ ಪಕ್ಷಿಗಳ ಸಾಲನ್ನು ಹೆತ್ತರೆ, ಧಾರ್ತರಾಷ್ಟ್ರಿ ಗಿಳಿಗಳ ಸಾಲನ್ನು ಹೆರ್ತಾಳೆ. ಅದೇ ರೀತಿ ತಾಮ್ರ ಮೊದಲಾದ 8 ಜನ, ಉಳಿದಂತೆ ಇನ್ನೂ ಹಿಂದೆ 5 ಜನ ಮತ್ತು 8 ಜನ, ಒಟ್ಟು 13 ಜನರ ಹೆಸರನ್ನು ಹೇಳ್ತಾ, ಧೃತರಾಷ್ಟ್ರಿ ಅದರಲ್ಲಿ ಹಂಸ ಪಕ್ಷಿಗಳನ್ನು ಹೆತ್ತಲು. ಅಂದರೆ ಒಟ್ಟು ನಮಗೊಂದು ಅರ್ಥ ಆಗುತ್ತೆ ಈ ಮಾತು ಯಾಕೆ ಹೇಳಿದೆ ಅಂತಂದರೆ, ನಮ್ಮಲ್ಲಿ ದೊಡ್ಡ ಪ್ರಶ್ನೆ, ಓ ಈ ಪ್ರಶ್ನೆ ಕೇಳಿದ ಮೇಲೆ ಲೋಕದಲ್ಲಿ ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬಹಳ ಹಮ್ಮಿದೆ. ಏನಂದರೆ ಮೊಟ್ಟೆ ಮೊದಲು ಪಕ್ಷಿ ಮೊದಲು ಅಂತ, ಎಲ್ಲರೂ ಪಕ್ಷಿ ಅಂತ ಹೇಳಿದರೆ ಅದು ಯಾವ ಮೊಟ್ಟೆಯಿಂದ ಬಂತು, ಮೊಟ್ಟೆ ಅಂತ ಹೇಳಿದ್ರೆ ಅದು ಯಾವ ಪಕ್ಷಿಯಿಂದ ಬಂತು. ಈಗ ಪ್ರಶ್ನೆ ಮುಗಿಯುವುದೇ ಇಲ್ಲ, ಅದರಿಂದಾಗಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅದರಿಂದಾಗಿ ನಮ್ಮನ್ನು ಯಾರು ಸೋಲ್ಸೋರಿಲ್ಲ ಅಂತ ತಲೆ ಇಲ್ಲದವರು ತಲೆ ಇದ್ದವರಾಗಿ ಮಾತಾಡ್ತಾರೆ. ಅದು ಉತ್ತರ ಕೊಟ್ಟಿದ್ದು ಇಲ್ಲೇ, ಮೂಲತಃ ದೇವತಾ ಸ್ವರೂಪದಲ್ಲಿ ಅದು ಹಕ್ಕಿಯೇ. ಸಂತತಿ ಮುಂದುವರಿಯುವುದಕ್ಕೆ ಮಾಧ್ಯಮವಾಗಿ ಮೊಟ್ಟೆಯನ್ನು ಬಳಸಿದ್ದು ಮೂಲದಲ್ಲಿ. ಈಗ ಒಂದು ಅಚ್ಚು ಇಲ್ಲದೆ ಒಂದು ಆಕೃತಿಯನ್ನು ತೆಗಿಲಿಕ್ಕೆ ಸಾಧ್ಯ ಇದೆಯಾ? ಸಕ್ಕರೆ ಅಚ್ಚು ಹಾಕ್ತಾರೆ, ಮೊದಲು ಅಚ್ಚು ಇರಬೇಕು, ಅದಕ್ಕೆ ಪಾಕ ಹಾಕಿದರೆ ನೀವು ಆಕೃತಿ ತೆಗಿಲಿಕ್ಕೆ ಸಾಧ್ಯ. ಹಾಗೆ ದೇವತಾ ಸ್ವರೂಪ ಒಂದು ಪಕ್ಷಿ ರೂಪದ್ದೇ ಇದೆ. ಅವಳಿಗೆ ಕಾಮರೂಪರವರು ಮನುಷ್ಯ ರೂಪವನ್ನು ತೊಡಬಹುದು, ಪಕ್ಷಿ ರೂಪವನ್ನು ತೊಡಬಹುದು. ಈಗ ವಿನತ ಗರುಡನ ಅಮ್ಮ, ಅವಳು ಪಕ್ಷಿ ರೂಪಳೆ. ಅವಳು ಆ ಪಕ್ಷಿ ರೂಪಳಾದವಳು ಮುಂದೆ ಸಂತತಿ ವೃದ್ಧಿಯಾಗಲಿಕ್ಕೆ ಬೇಕು. ಅದು ಈ ಪ್ರಶ್ನೆ ಯಥಾಪ್ರಕಾರ ನಿಮಗೆ ಬೀಜ ಮೊದಲು ವೃಕ್ಷ ಮೊದಲು ಅನ್ನೋ ಪ್ರಶ್ನೆಗೂ ಉತ್ತರ ಇದೆ. ವೃಕ್ಷ ರೂಪದಲ್ಲಿ ಒಬ್ಳು ದೇವತೆ ಇದ್ದಾಳೆ, ಅವಳು ಮುಂದೆ ಆ ಸಂತತಿ ವೃದ್ಧಿಯಾಗಲಿಕ್ಕೆ ಬೀಜದ ದಾರಿಯನ್ನು ಮಾಧ್ಯಮವನ್ನು. ಮನುಷ್ಯ ಗರ್ಭದಲ್ಲಿ ಯೋಚನೆ ಮಾಡಿದ, ಗರ್ಭದಿಂದ ಸಂತತಿ ವೃದ್ಧಿಯಾಯಿತು. ಇನ್ನು ಕೆಲವಕ್ಕೆ ಆಚೆಯಿಂದ ಬೀಜವೂ ಇಲ್ಲ ಗರ್ಭವೂ ಇಲ್ಲ, ಅದು ಬೆವರಿನಿಂದ ಹುಟ್ಟುತ್ತೆ. ಒಂದೊಂದಕ್ಕೆ ಒಂದೊಂದು ರೀತಿ ಇದೆ. ಇನ್ನು ಕೆಲವಕ್ಕೆ ಅದು ಇಲ್ಲ ಅಂದರೆ ಮರದ ಒಂದು ಕಡೆಯನ್ನು ಕೆತ್ತಿ ತೆಗೆದರೆ ಆ ಕಡೆಯಿಂದ ನೆಟ್ಟರೆ ನೀವು ಅಲ್ಲಿಂದಲೇ ಅದು ಜೀವೋತ್ಪತ್ತಿ ಆಗುತ್ತೆ. ಹೀಗೆ ಒಂದೊಂದು ದಾರಿಯ ರೂಪದಲ್ಲಿ ಸೃಷ್ಟಿಯ ಮುಖವನ್ನು ತೆರೆದುಕೊಳ್ತಾರೆ. ಹಾಗಾಗಿ ಒಟ್ಟು 4 ಥರ ಹೇಳುವುದು, ಅಂಡಜ, ಸ್ವೇದಜ, ಉದ್ಭಿಜ, ಜರಾಯುಜ ಅಂತ. ಅಂಡಜ ಅಂದರೆ ಮೊದಲು ಹೊಟ್ಟೆಯಿಂದ ಹುಟ್ಟುವುದು, ಆಮೇಲೆ ಮೊಟ್ಟೆಯಿಂದ ಹುಟ್ಟುವುದು. ಇದು ಪಕ್ಷಿಗಳ ಸ್ವರೂಪ, ಹೊಟ್ಟೆಯಿಂದ ನಮ್ಮ ಹೊರಗೆ ಬೀಳುತ್ತೆ, ಆಮೇಲೆ ಮೊಟ್ಟೆಯಿಂದ ಹೊರಗೆ ಬರುತ್ತೆ. ಒಂದು ಹೊಟ್ಟೆಯಿಂದ ಡೈರೆಕ್ಟ್ ಬರುತ್ತೆ, ಮುಗಿದೋಯ್ತು ಅಷ್ಟೇ, ಅದು ಸಸ್ತನಿ ಪ್ರಾಣಿಗಳ ರೀತಿಯಲ್ಲಿ. ಇನ್ನು ಭೂಮಿಯನ್ನು ಭೇದಿಸಿ ಹುಟ್ಟುವಂಥದ್ದು ಬೀಜ, ಅಥವಾ ಮರದ ಬುಡದಿಂದಲೇ ತನ್ನ ಎಸಳನ್ನು ಹೊರಕ್ಕೆ ಸೀಳಿ ಬಂದರೆ ಅದು ಉದ್ಭಿಜ. ಇನ್ನು ಸ್ವೇದಜ, ಸ್ವೇದ ಅಂದರೆ ಸ್ವೆಟ್ಟೇ ಸ್ವೇದ, ಸ್ವೇದದಿಂದಲೇ ಸ್ವೆಟ್ ಹುಟ್ಟಿದ್ದು, ಇನ್ನೆಂಥದ್ದು ಇಲ್ಲ. ಅಂದರೆ ಆ ಶಬ್ದ ಮೂಲೆಯಲ್ಲಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ, ಬೆವರಿನಿಂದ ಅಥವಾ ಒಂದು ಕೊಳೆತ ಪದಾರ್ಥದಿಂದಲೇ ಹುಟ್ಟುವಂಥದ್ದೇನಿದೆ, ಇದು ಒಂದು ರೀತಿಯ ಹುಟ್ಟಿನ ಕ್ರಮ. ಹೀಗೆ 4 ಹುಟ್ಟಿನ ಕ್ರಮ ಒಂದೊಂದು ರೀತಿ ಇದೆ ಎನ್ನುವುದನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಅನೇಕ ಪಕ್ಷಿಗಳ ಹುಟ್ಟು, ಮರಗಳ ಹುಟ್ಟು, ಅದರಲ್ಲಿ ಸುರಭಿ ಮೊದಲಾದ ಕಾಮಧೇನು ಹುಟ್ಟಿದ್ಯಾವುದು ಅಂತಂದರೆ ಅದು ಗೋಸ್ವರೂಪ. ಆ ಗೋಸ್ವರೂಪದಿಂದ ತಾಯಿಯಿಂದ ಲೋಕದಲ್ಲಿ ಹಸುಗಳ ಸಂತತಿ ವೃದ್ಧಿಯಾಗಿದೆ. ಹೀಗೆ ಪಶುಗಳ ಬಗೆ ಬಗೆಯ ರೂಪಗಳನ್ನೆಲ್ಲ ಹೇಳ್ತಾರೆ. ಪಡೆದ ನಂತರ ಅದರಲ್ಲಿ ತಥೋ ದುಹಿತರೋ ನಾಮ ಸುರಭಿರ್ಧ್ವೇ ವ್ಯಜಾಯತ
ರೋಹಿಣಿ ನಾಮ ಭದ್ರಂತೆ ಗಂಧರ್ವೀಂ ಚ ಯಶಸ್ವಿನೀಂ. ರೋಹಿಣಿ ಮತ್ತು ಗಂಧರ್ವಿ ಅನ್ನುವ ಸುರಭಿಯ ಮಕ್ಕಳು, ಆಮೇಲೆ ಅದು ಶಬಲ, ನಂದನ, ನಂದಿನಿ ಇತ್ಯಾದಿಗಳನ್ನು ತುಂಬ ಹೇಳ್ತಾರೆ. ಒಟ್ಟಂತೂ ಈ ರೀತಿಯಾದ ಒಂದು ಸಂತತಿ ಬಂತು. ಅದರಲ್ಲಿ ಕದ್ರು ಮತ್ತು ವಿನತ ಅಂತ ಮತ್ತೆ ಇಬ್ಬರು. ಅದರಲ್ಲಿ ಕದ್ರು ಸರೀಸೃಪಗಳನ್ನು ಹೆರ್ತಾಳೆ. ಸರೀಸೃಪಗಳು ಅಂತಂದರೆ ಸರತಿ, ನೆಲದಲ್ಲಿ ಹರಿಯುವಂಥದ್ದು. ಈ ಇದರಲ್ಲಿ ಹರಿಯುವುದರಲ್ಲಿ ಎರಡು ರೀತಿ, ನಾಗ ಮತ್ತು ಸರ್ಪ. ಸರ್ಪ ಅಂದರೆ ಸರ್ಪತಿ, ಯಾವುದೂ ಆಗ್ಬೋದು. ನೆಲಕ್ಕೆ ಎದೆಯನ್ನು ಒರಗಿಸಿ ಹರಿಯುವಂಥದ್ದೆಲ್ಲವು. ಆದರೆ ನಾಗ ಅಂದಾಗ ವಿಶಿಷ್ಟವಾಗಿ ಫಣ ಇರುವಂಥದ್ದಾಗಿರುತ್ತೆ. ಹೆಡೆ ಇದ್ದರೆ ಅದು ನಾಗ. ಹೆಡೆ ಇಲ್ಲದ ಕೇರೆಯೂ ಸರ್ಪವೇ. ಹಾಗೆ ಆ ರೀತಿ ನೋಡ್ಲಿಕ್ಕೆ ಹೋದರೆ ನಾವು ಸರ್ಪ ಅನ್ನೋದನ್ನು ಒಂದು ರೀತಿ ನಾಗ ಅನ್ನುವ ಅರ್ಥಕ್ಕೆ ಮಾತ್ರ ಇಟ್ಟುಕೊಂಡಿದ್ದೇವೆ. ಅದೂ ಒಂದು ಸರ್ಪವೇ. ನಾಗಗಳೆಲ್ಲವೂ ಸರ್ಪಗಳಾಗ್ಬೋದು, ಸರ್ಪಗಳೆಲ್ಲವೂ ನಾಗಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ, ಅರ್ಥ ಆಯ್ತಾ? ಹರಿಯುವ ಎಲ್ಲವೂ ಕೂಡ ಸರೀಸೃಪಗಳಾಗ್ತವೆ. ಹೀಗೆ ಸರೀಸೃಪಗಳು ಒಂದು ಕಡೆಯಿಂದ ಹುಟ್ಟಿ ಬಂತು. ಅದರಲ್ಲಿ ವಿನತಾಚ ಶುಕೀ ಪೌತ್ರಿ ಕದ್ರೂಶ್ಚ ಸರಸುರಸಾಸ್ವಸ ಕದ್ರೂರ್ನಾಗಂ ಸಹಸ್ರಾಸ್ಯಂ ವಿಜಜ್ಞೆ ಧರಣೀಧರಂ. ಹೀಗೆ ಕದ್ರು ಸಹಸ್ರ ಹೆಡೆಯುಳ್ಳ, ಅದಕ್ಕೆ ಸಹಸ್ರ ನಾಗಂ, ಸಹಸ್ರ ಹೆಡೆಯುಳ್ಳ ಶೇಷನನ್ನು ಹೇರ್ತಾಳೆ. ಆ ನಂತರದಲ್ಲಿ ಮತ್ತೆ ವಾಸುಕಿ ಇದ್ದಾನೆ, ಉಳಿದಂತೆ ಅನೇಕ ನಾಗಕುಲ ಸಂತತಿ ಬೆಳೆದು ಬರುತ್ತೆ. ಇದರಲ್ಲಿ ವಿನತೆಗೆ ಎರಡು ಮಕ್ಕಳು. ದ್ವೌ ಪುತ್ರೌ ವಿನತಾಯಾಸ್ತು ಗರುಡೋರುಣ ಏವಚ ತಸ್ಮಾಜ್ಜಾತೋ ಹಮರುಣಾತ್ ಸಂಪಾತಿಸ್ತು ಮಮಾಗ್ರಜ. ಅರುಣನಿಗೆ ಇಬ್ಬರು ಮಕ್ಕಳು. ವಿನತೆ ತನ್ನ ಯಜಮಾನನ ಮೇಲಿನ ಅತ್ಯಂತ ಗೌರವದಿಂದ ವ್ರತಾನುಷ್ಠಾನ ಮಾಡಿ ಎರಡು ಸಂತತಿಯನ್ನು ಪಡಿತಾನೆ ಮೊಟ್ಟೆ ರೂಪದಲ್ಲೇ. ಅವನು ಕೊಡುವಾಗಲೇ ಯಜ್ಞದಿಂದ ಭಾಗವನ್ನು ಕೊಡುವಾಗ ಮೊಟ್ಟೆ ರೂಪದಲ್ಲಿ ಕೊಡ್ತಾನೆ. ಅಂದರೆ ಇನ್ನು ಮುಂದೆ ಇದೆಲ್ಲ ಮೊಟ್ಟೆ ರೂಪದಲ್ಲೇ ಬರಬೇಕು ಅನ್ನೋದನ್ನು ಫಿಕ್ಸ್ ಮಾಡಿ ಕಾಶ್ಯಪ ಕೊಟ್ಟಿದ್ದಾನೆ. ಅವಳು ಕಾದಲು 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 ಮೊಟ್ಟೆ ಒಡಿಲೇ ಇಲ್ಲ. ಈ ಉಳಿದ ತಮ್ಮ ಸವತಿಯರಿಗೆಲ್ಲ ಮಕ್ಕಳಾಗಿಬಿಡ್ತು, ತನಗೆ ಆಗಲಿಲ್ಲ. ಸಹಜ, ಒಂದು ಹೆಣ್ಣಿಗೆ ಬೇಸರ ಆಗುತ್ತೆ. ಕೂಡಲೇ ಅದು ಒಂದು ಮೊಟ್ಟೆಯನ್ನು ಒಡೆದ್ಲು, ಯಾಕೆ ಇದು ಬರಲಿಲ್ಲ ಅಂತ. ಅದು ಬೆಳಕಿನ ಪುಂಜ ಪೂರ್ತಿ ತುಂಬಿಕೊಂಡು, ಆದರೆ ಪೂರ್ತಿ ಅದರ ಸ್ವರೂಪ ಅರ್ಥ ಆಗುವಲ್ಲಿ ಸೊಂಟದ ಕೆಳಭಾಗ ಇನ್ನೂ ಬೆಳೆದೇ ಇರಲಿಲ್ಲ. ಅದು ತುಂಬ ದುಃಖದಿಂದ ನೀನು ದಾಸಿಯಾಗು ಅಂತ ಶಾಪ ಕೊಡುತ್ತೆ. ಇಲ್ಲ, ಒಂದು ತಾಯಿತನದ ಕುತೂಹಲದಿಂದ ಪಡೆಯದೆ ಬೇಸರ ಆಗಿ ತಪ್ಪಾಯಿತು ಅಂತ ಅನ್ನೋ ಥರ ವ್ಯಥೆ ಪಡ್ತಾಳೆ. ಯೋಚನೆ ಮಾಡಬೇಡ, ಮುಂದಿನ ಮಗುವನ್ನು ತಾಳ್ಮೆಯಿಂದ ಕಾಯು, ತಾಳುವಿಕೆಗಿಂತ ಅನ್ನೇ ತಪವೂ ಇಲ್ಲ. ಆದ್ದರಿಂದಾಗಿ ನೀನು ಕಾಯಿ, ಅದು ನಿನ್ನ ಈ ದೋಷವನ್ನು ಪರಿಹಾರ ಮಾಡುತ್ತೆ ಅಂತ ಹೀಗೆ ಹೇಳಿ. ಆದರೆ ಅರುಣನಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಕಾಲಿಲ್ಲ, ಕಾಲಿಲ್ಲದೆ ಕೆಲಸ ಕೊಡಲ್ಲ ಯಾರು, ನಾನೇನು ಮಾಡಲಿ? ನನಗೆ ಕೋಪ ಬಂದಿದ್ದು ಇಷ್ಟೇ ಕಾರಣ. ಪೂರ್ತಿ ಬೆಳೆಯೋ ತನಕ ಬಿಡದೆ ನಾನು ಹೀಗೆ ಹುಟ್ಟಿದ ಮೇಲೆ ಅಂಗ ಪ್ರತ್ಯಂಗ ಇಡೀ ಎಲ್ಲ ಅಂಗಗಳು ಸೇರಿ ಹುಟ್ಟಬೇಕು. ಈ ಅರಬರೆ ಹುಟ್ಟಿ ಏನು ಮಾಡಲಿಕ್ಕಿಲ್ಲ, ನನ್ನನ್ನು ಯಾರೂ ಕೂಡ ಯಾವ ಕೆಲಸಕ್ಕೂ ಸೇರಿಸ್ಕೊಳ್ಳಲ್ಲ ಅಂತ. ಅದಕ್ಕೆ ಸರಿಯಾಗಿ ದೇವಲೋಕದಲ್ಲಿ ನಿನ್ನೊಂದು ವ್ಯವಸ್ಥೆ ಆಗಿತ್ತು. ಈ ಸೂರ್ಯಚಂದ್ರರು ಮೋಹಿನಿದೇವಿ ಆಹಾರವನ್ನು ಬಡಿಸುವ ಹೊತ್ತು ಒಬ್ಬ ರಾಹು ಸೇರಿಕೊಂಡದ್ದನ್ನು ಗುರುತಿಸಿ ದೂರು ಕೊಟ್ಟಾಗ ಅವನಿಗೆ ಶಿಕ್ಷೆ ಆಯಿತು. ಕೊನೆಗೆ ಆ ಶಿಕ್ಷೆ ಆಗುವಾಗ ಕೊನೆಗೆ ಆ ಶರೀರದಲ್ಲಿ ದೇವತೆಗಳು ಹೋಗಿ ನೆಲೆಸಿ ಅದು ರಾಹು ಆಯಿತು. ಆದರೆ ಅದರಿಂದ ಆಗಬೇಕಾದ ಒಂದು ಕೆಲಸ ಗ್ರಹಣಕ್ಕೆ, ಅಂದರೆ ಸೂರ್ಯನನ್ನು ಚಂದ್ರನನ್ನು ಹಿಡಿಯುವಂತಹ ಒಂದು, ಅದು ಪರ್ವಕಾಲ ಹುಟ್ಟುವುದಕ್ಕಾದದ್ದು. ಅದು ನಮಗೆ ಅರ್ಥ ಆಗಲಿಕ್ಕೆ ಒಂದು ಕತೆ ಥರ ಹೇಳ್ತಾರೆ. ಸೂರ್ಯನಿಗೆ ಚಂದ್ರನಿಗೆ ಇಬ್ಬರಿಗೂ ಯಾವಾಗಲೂ ಗ್ರಹಣ. ಈ ದೇವತೆಗಳಿಗೋಸ್ಕರ ನಾವು ದೂರು ಹೇಳಿದರೆ ನಮ್ಮ ಗ್ರಹಣದ ಕಾಲದಲ್ಲಿ ನಮ್ಮನ್ನು ಕಪ್ಪಿ ಹಿಡಿಯುವಾಗ, ಮುಖಕ್ಕೆ ಮಸಿ ಬಳಿಯುವಾಗ ಯಾರೂ ನಮ್ಮನ್ನು ಮಾತಾಡಿಸೋದಿಲ್ಲ, ಕೇಳುವುದಿಲ್ಲ, ಅಥವಾ ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಸೂರ್ಯನಿಗೆ ಕೋಪ ಬಂದು ತನ್ನ ಉದಯದ ವ್ಯವಸ್ಥೆಯನ್ನೇ ಹೆಚ್ಚು ಕಮ್ಮಿ ಮಾಡಿ ಹೊರಟೋಗ್ಬಿಟ್ಟಿದ್ದ. ಕೊನೆಗೆ ದೇವತೆಗಳೆಲ್ಲ ಲೋಕದ ಕಾಲದ ವ್ಯವಸ್ಥೆಯೇ ಹೆಚ್ಚು ಕಮ್ಮಿ ಆಗಿದೆ, ಏನಾದರೂ ಮಾಡಿ ಪರಿಹಾರ ಮಾಡು ಅಂತ ಕೇಳಿದ್ದಕ್ಕೆ ಕೊನೆಗೆ ಚತುರ್ಮುಖ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಸೀದಾ ಅರುಣನಲ್ಲಿಗೆ ಬಂದು, ನಿಂಗೊಂದು ಕೆಲಸ ಬೇಕಲ್ವಾ, ನಾನು ಕೆಲಸ ಕೊಡ್ತೇನೆ, ಯೋಚನೆ ಮಾಡಬೇಡ. ಸೂರ್ಯನ ರಥದಲ್ಲಿ ಕ್ಲಚ್ ಇಲ್ಲ ಒತ್ತಲಿಕ್ಕೆ, ಬರೀ ವಾಕೆ ಹಿಡಿದ್ರೆ ಆಯಿತು, ಅದರ ಹಗ್ಗ ಹಿಡಿದ್ರೆ ಆಯಿತು, ಅದು ಹಗ್ಗ ಹಿಡಿದ್ರೆ ಎಲ್ಲಿ ಬೇಕಾದರೂ ಹೋಗುತ್ತೆ. ನೀನು ಸೂರ್ಯನ ಸಾರಥಿಯಾಗಿ ಕರ್ತವ್ಯ ನಿರ್ವಹಿಸು. ಸೂರ್ಯನ ಹತ್ರ ಹೋದ, ನಿಂಗೇನು ಸಮಸ್ಯೆ, ನೀನು ಒಬ್ಬನೇ ಯಾವಾಗಲೂ ಓಡಾಡ್ತೀನಿ ಅಂತ ಬೇಜಾರಲ್ವ, ನಿಂಗೆ ಮಾತಾಡ್ಲಿಕ್ಕೆ ಒಂದು ಪಾಸ್ ಆಡಿ ಕೊಡ್ತೇನೆ. ನೀನು ಒಟ್ಟಿಗೆ ಇರ್ತಾನೊಬ್ಬ, ಅವನು ಯಾವಾಗಲೂ ನಿನ್ನ ಹತ್ರ ಒಟ್ಟಿಗೆ ಮಾತಾಡ್ತಿರ್ತಾನೆ, ನೀನು ಖುಷಿಯಾಗಿರುತ್ತೆ ನಿನಗೆ.
ಸರಿ ಅಂತ ಇಬ್ಬರಿಗೆ ಅವನಿಗೆ ಆ ದುಃಖ ಹೋಯ್ತು. ಅಂದರೆ ನಾನು ಈ ಕಥೆಯ ಹಿನ್ನೆಲೆ ಏನು ಅಂದರೆ, ಬದುಕಿನಲ್ಲಿ ಯಾವುದು ವ್ಯರ್ಥ ಅಲ್ಲ. ಈ ಕಥೆಯಿಂದ ತಿಳಿಬೇಕಾದ ಸಾರಾಂಶ ಬೇರೆಯೇ ಇದೆ. ಅಂದರೆ ಅಂತರಂಗದಲ್ಲಿ ಅದರ ಅರ್ಥಗಳು ತುಂಬ ವಿಸ್ತಾರ ಇದೆ. ನಮಗೆ ಈ ಕಥೆಯಿಂದ ಕೊಡುವ ಸಂಗತಿ ಏನಂದರೆ, ಯಾರು ಹೇಗೆ ಹುಟ್ಟಿದ್ರು ಅವನಿಗೆ ತನ್ನ ಕರ್ತವ್ಯದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನುವ ಬಯಕೆ ಇದ್ದರೆ ಅದಕ್ಕೊಂದು ವೇದಿಕೆ ಹುಟ್ಟುತ್ತೆ, ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ. ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ನಾವು ಮಾತ್ರ ಅಯ್ಯೋ ಹಾಗಿಲ್ಲ ಅಂದರೆ ಏನು ಮಾಡೋದು, ಹೀಗಿಲ್ಲ ಅಂದರೆ ಏನು ಮಾಡೋದು, ಕಣ್ಣಿಲ್ಲದವ್ರು ಎಷ್ಟು ಕೆಲಸ ಮಾಡಿಲ್ಲ, ಅಥವಾ ದೇಹದ ಎಷ್ಟೋ ಊನತೆ ಇರುವವರು ಏನೇನು ಸಾಧನೆ ಮಾಡಿಲ್ಲ, ಆಗೋದಿಲ್ಲ ಅನ್ನೋದು ಯಾವತ್ತೂ ಇಲ್ಲ. ಎಲ್ಲವೂ ಆಗುತ್ತೆ, ನಮ್ಗೆ ಆಗಬೇಕು ಅಂತ ಮನಸ್ಸಲ್ಲಿ ಇರಬೇಕಷ್ಟೆ. ಹಾಗಾಗಿ ಆ ಅರುಣನ ಸಾಮರ್ಥ್ಯ ಏನು ಅಂದರೆ, ಸೂರ್ಯನ ಸಾರಥಿಯಾಗಿ, ಯಾಕಂದರೆ ಸೂರ್ಯನ ಬೆಳಕನ್ನು ಸಹಿಸಿಕೊಳ್ಳೋದಷ್ಟು ಸುಲಭ ಅಲ್ಲ. ಇವನು ಕೂಡ ಅತ್ಯಂತ ಪ್ರಭಾವಂತ, ಆದ್ದರಿಂದಾಗಿ ಬೆಳಕನ್ನು ಬೆಳಕು ಪರಸ್ಪರ ಹೊಡೆದುಕೊಂಡು ಜೊತೆಯಾಗಿ ಇರುವುದಕ್ಕೆ ಸಹಕಾರಿಯಾಗುವಂತೆ ನನ್ನಪ್ಪ, ನಮಗಿಬ್ಬರು, ನಮ್ಮ ಅಪ್ಪನಿಗಿಬ್ಬರು ಮಕ್ಕಳು, ಒಂದು ನಾನು, ಒಂದು ನಮ್ಮಣ್ಣ ಸಂಪಾತಿ, ನನ್ನ ಹೆಸರು ಜಟಾಯು ಅಂತ ಹೀಗೆ ತನ್ನ ಹೆಸರನ್ನು ಹೇಳುವಾಗ ಪೂರ್ವದ ಇಷ್ಟು ಇತಿಹಾಸವನ್ನು ನೆನಪಿಸಿ ಹೇಳ್ತಾನೆ. ಓ ಅಂದರೆ ಅದು ಇನ್ನೂ ಜಾಸ್ತಿ ಇದೆ, ನಾನು ಹೇಳಲಿಲ್ಲ ಅಷ್ಟೇ. ಜಟಾಯುರಿತಿ ಮಾಂ ವಿದ್ಧಿ ಶೇನೀಪುತ್ರಂ ಅರಿಂದಮ, ಹೀಗೆ ಜಟಾಯುವಿನ ವಿನತೆಗೆ ಹೇಳಿದ್ದು ಆ ಶಬ್ದ. ಹಕ್ಕಿಗಳ ತಾಯಿಯಾದಂಥವಳ ಮಗನಾಗಿ ನಾನು ಹುಟ್ಟಿದವನು ಅಂತ ಹೀಗೆ ಹೇಳಿ, ನಾನು ನಿಮಗೆ ಸಹಾಯಕ್ಕೆ ಇರ್ತೇನೆ, ನಿಮಗೇನಾದರೂ ಬೇಕು ಅಂದರೆ ನನ್ನನ್ನು ಕೇಳ್ಬೋದು. ಈ ಪರಿಸರದಲ್ಲಿ GPS ನಾನೇ, ನಿಮಗೆ ಎಲ್ಲಿಗೆ ಹೋಗಬೇಕು, ಯಾವ ಕಡೆಗೆ ಹೋಗಬೇಕು, ಏನಿದೆ ಏನಿಲ್ಲ ಎಲ್ಲ ನನಗೆ ಗೊತ್ತು, ನಿಮಗೆ ಬೇಕಾದ್ದೆಲ್ಲವನ್ನು ನಾನು ತಿಳಿಸ್ತೇನೆ. ಇದಂ ದುರ್ಗಂ ಹಿ ಕಾಂತಾರಂ, ಇದು ಸ್ವಲ್ಪ ಕಷ್ಟಕರವಾದಂತಹ ವಾತಾವರಣ ಇರುವ ಕಾಡು, ಅದರಿಂದಾಗಿ ಇಲ್ಲಿ ಅನೇಕ ಜನ ರಾಕ್ಷಸರು ಇದ್ದಾರೆ, ದುಷ್ಟ ಮೃಗಗಳೂ ಇವೆ. ನೀನು ಅದರ ಎಷ್ಟು ನಂಬಿಕೆ ಅಂದರೆ, ಸೀತಾಂಚ ತಾತ ರಕ್ಷಿಷ್ಯೇ ತ್ವಯ್ಯಾತೇ ಸಲಕ್ಷ್ಮಣೆ, ನಿಮ್ಮಿಬ್ಬರಲ್ಲಿ ಯಾರಿದ್ದರೂ ಸೀತೆಗೆ ರಕ್ಷಣೆ ಸಿಗುತ್ತೆ, ನೀನು ರಕ್ಷಣೆ ಮಾಡುವಷ್ಟು ಸಮರ್ಥನಿದ್ದಿ, ನೀನಿಲ್ಲದೆ ಹೋದಾಗಲೂ ಲಕ್ಷ್ಮಣವು ಕೂಡ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಮರ್ಥನಿದ್ದಾನೆ ಅಂತ ಹೀಗೆ ಆ ಪರಸ್ಪರ ಸಂವಾದ ನಡೆಸಿ ಗೆಳೆತನದೊಂದಿಗೆ ಹಾದಿಯನ್ನು ಕ್ರಮಿಸ್ತಾ ಪಂಚವಟಿಯ ಜಾಗವನ್ನು ಸೇರಿದರು. ಸೇರಿದ ಮೇಲೆ ಒಂದು ಜಾಗ ಹುಡುಕಬೇಕಲ್ಲ ಉಳ್ಕೊಳ್ಳಿಕ್ಕೆ, ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಆಯಿತು. ವ್ಯವಸ್ಥೆ ಆದಮೇಲೆ ಅದಕ್ಕೊಂದು ಮನೆ ಕಟ್ಟಿದ ಮೇಲೆ ಎಲ್ಲ ಏನೇನು ಮಾಡಬೇಕು ಆ ಕರ್ತವ್ಯ ಎಲ್ಲ ಮಾಡಬೇಕಲ್ಲ, ಅದನ್ನು ರಾಮಚಂದ್ರ ಮಾಡಿದ ಅಂತ ಹೇಳ್ತಾರೆ. ಮನೆ ಕಟ್ಟಿದ ರೀತಿ, ಮನೆಯ ಕಟ್ಟಿದ್ದಕ್ಕೆ ಆಯ್ಕೆ ಮಾಡಿದ ರೀತಿ, ನಿಮ್ಗೆ ಇಷ್ಟ ಬಂದ ಹಾಗೆ ಕಟ್ಕೊಳ್ಳಿ ಅಂತ ಒಬ್ರು, ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಕೊಳ್ಳಿ ಅಂತ ಒಬ್ರು, ಹೀಗೆ ಪರಸ್ಪರ ಕೊನೆಗೆ ಯಾರಿಗೆ ಇಷ್ಟ ಆಗುವಾಗೆ ಕಟ್ಟಿಕೊಂಡ್ರು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಸೇರಿದಾಗ ಮತ್ತೆ ನೋಡೋಣ. ಕಾಯಿನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅದಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಸ್ವಸ್ತ್ಯಸ್ತು ಸತಾಂ. ಕೃಷ್ಣಗೀತೆಯ ಹಿಂದಿನ ಮಾತುಗಳಲ್ಲಿ ಯಾರು ನನ್ನ ಹತ್ರ ಬಂದು ದಾರಿ ಬೇಕೇ ಬೇಕು ಅಂತ ಕೇಳ್ತಾನೋ ಅವನಿಗೆ ನಾನು ದಾರಿ ಕೊಡ್ತೇನೆ. ದಾರಿ ಕೇಳಲಿಲ್ಲ ಅಂದರೆ ನಾನು GPS ಆನ್ ಮಾಡೋದಿಲ್ಲ. ನಾನು ಹೇಗೆ ಬದುಕಬೇಕು, ಹೇಗಿರಬೇಕು, ಹೇಗೆ ನಿನ್ನ ನೆನಪಿನೊಂದಿಗೆ ನನ್ನ ಕರ್ತವ್ಯವನ್ನು ಬಿಡದೆ ಮಾಡಬೇಕು. ಕೆಲವೊಮ್ಮೆ ದೇವರು ನೆನಪಿಸ್ಕೊಳ್ಳೋದು ಅಂತ ಹೇಳಿ ಎಲ್ಲ ಕೆಲಸ ಬಿಡೋದು ಅಂತ ಒಂದು ಭ್ರಮೆ ಇದೆ. ಅಥವಾ ದೇವರು ನೆನಪಿಸ್ಕೊಂಡು ಕೂತ್ರೆ ನಾವು ಕೆಲಸ ಮಾಡಲಿಕ್ಕಾಗಲ್ಲ ಅಂತ ದೇವರನ್ನೇ ಬಿಟ್ಟುಬಿಡೋರು ಇದ್ದಾರೆ. ಎರಡೂ ತಪ್ಪು ಅಂದರು. ಕೆಲಸ ನಿತ್ಯದ್ದು, ಕರ್ತವ್ಯ ಏನಿದೋ ಅದನ್ನು ಮಾಡ್ತಾನೆ ಭಗವಂತನ ನೆನಪು ಅದರ ಜೊತೆಗಿರಬೇಕು. ಅಂತಹ ಬುದ್ಧಿಯೋಗನ್ನು ದದಾಮಿ, ನಾನು ಕೊಡ್ತೇನೆ. ಕೆಲಸ ಕೆಡುವುದಿಲ್ಲ, ನನ್ನ ನೆನಪು ಮರೆಯುವುದಿಲ್ಲ, ಅಂಥ ರೀತಿಯ ಎಚ್ಚರವನ್ನು ಅದು ಸಾಧ್ಯ ಆಗುತ್ತೆ. ಏಕೆಂದರೆ ನಾವು ವಾಹನ ಚಲಾಯಿಸುವಾಗ ಹಿಂದಿನಿಂದ ಏನು ಬರ್ತಾ ಇದೆ ಅಂತಲೂ ನೋಡ್ತಾ ಇರ್ತೇವೆ. ಎದುರುಗಡೆ ಏನು ಬಂದರೆ ಯಾವುದು ತಡೆಯಾಗಬೇಕು ಆ ರೀತಿ ಅದನ್ನು ಬ್ರೇಕ್ ಹಾಕಲಿಕ್ಕೂ ನಮಗೆ ಎಚ್ಚರ ಇರುತ್ತೆ. ಇನ್ನೊಂದು ಕಡೆ ಗೇರ್ ಚೇಂಜ್ ಮಾಡಬೇಕು ಅಂದರೆ ಗೇರ್ ಚೇಂಜು ಆಗ್ತಾ ಇರುತ್ತೆ. ಯಾರು ಅಡ್ಡ ಬಂತಂದ ಹಾರ್ನು ಹಾಕೋದು ನೆನಪಿರುತ್ತೆ. ಅದರ ಮಧ್ಯದಲ್ಲಿ ಇನ್ನೇನಾದರೂ ಹಿಂದಿನವನು ಹಾರ್ನ್ ಮಾಡಿದ ಅಂದರೆ ನಾನು ದಾರಿ ಬಿಡಬೇಕು ಅನ್ನೋದು ಕೇಳಿಸ್ಕೊಳ್ತಾ ಇರ್ತೇನೆ. ಎಷ್ಟು ಕೆಲಸ ಒಂದು ಆ ಗಾಡಿಯ ಮಧ್ಯದಲ್ಲಿ ಗ್ಯಾಪಲ್ಲಿ ಅಷ್ಟಾವಧಾನ ಅಂತ ಅನ್ನೋದು ಕೇವಲ ಸ್ಟೇಜಲ್ಲಿ ಕೂತವರಲ್ಲ, ನಾವು ಮಾಡ್ತಿರ್ತೇವೆ. ಆದರೆ ನಮಗೆ
ಆ ಹೊತ್ತಿಗೆ ಮಾತ್ರ ಇರುತ್ತೆ, ಮತ್ತೆ ಅದೊಂದು ಶಕ್ತಿ ನಮಗಿದೆ ಅನ್ನೋದನ್ನು ನಾವೇ ಮರೆತು ಕೂತು ಮತ್ತೆ ಯಥಾ ಪ್ರಕಾರ ನನ್ನ ಹತ್ರ ಅದಾಗುವುದಿಲ್ಲ ಇದಾಗುವುದಿಲ್ಲ ಅಂತ ವ್ಯಥೆ ಪಟ್ಕೊಂಡು ತಲೆ ಮೇಲೆ ದೊಡ್ಡ ಬಂಡೆ ಹೇಳ್ಕೊಂಡು ಕೂತಿರ್ತೇವೆ. ಕೃಷ್ಣ ಹೇಳ್ತಾನೆ, ಭಗವಂತನ ಎಚ್ಚರ ಮರೆಯದಂತೆಯೇ ಲೋಕದ ಎಲ್ಲ ಕರ್ತವ್ಯವನ್ನು ಕೂಡ ನಿರ್ವಹಿಸಲಿಕ್ಕಾಗುವ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಏನಿಲ್ಲ, ಅದಕ್ಕೆ ಒಳಗಿನಿಂದ ಅರಿವಿನ ದೀಪ ಇರುವುದನ್ನೇ, ಮಸಿಯನ್ನು ತೆಗೆದರೆ ಮುಗಿದೋಯಿತು. ದೀಪ ಇದೆ ಒಳಗೆ, ಎಲ್ಲದರಲ್ಲೂ ದೀಪ ಇದೆ. ಯಾಕೆಂದರೆ ಜೀವ ಅನ್ನೋದು ಅರಿವಿನದ್ದೇ ಮೂಟೆ, ಅದು ಅರಿವಿನದ್ದೇ ರಾಶಿ. ಅದಕ್ಕೊಂದು ಪ್ರತ್ಯೇಕ ಮತ್ತೆ ಹೊರಗಿನಿಂದ ದೀಪವನ್ನು ತಂದು ಹಚ್ಚಿ ಅದು ಗಾಳಿಗೆ ಹೋಗದ ಹಾಗೆ ಯಾರು ಅಡ್ಡ ಹಿಡಿದು, ಯಾವ ಗಾಳಿ ಬರಲಿ ಏನೂ ಅಲ್ಲ, ಅದು ಆರುವುದಿಲ್ಲ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವಚ ಅಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನ. ಇದು ಯಾವತ್ತಿಗೂ ಇರುವಂಥದ್ದು, ಒಂದೇ ರೀತಿ ಅದರ ಬೆಳಕು. ಅಂದರೆ ಬೆಳಕು ಕಮ್ಮಿ ಹೆಚ್ಚಾಗುವುದು ಯಾವುದು, ಈ ಅಡುಗೆ ಮನೆಯಲ್ಲಿರುವ ಬಲ್ಬ್ ಇದ್ದ ಹಾಗೆ ಹೊಗೆ ಹೋಗಿ 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 ಬಲ್ಬ್ ಮಸುಕಾಗ್ಬಿಡುತ್ತೆ. ಅದು ಬಲ್ಬಿನ ಬೆಳಕು ಕಮ್ಮಿ ಆದದ್ದಲ್ಲ, ಬಲ್ಬು ಬೆಳಕು ಚೆಲ್ಲುವುದನ್ನು ಹೊರಗಿನಿಂದ ಮಸಿ ಆವರಿಸಿಕೊಂಡು ತಡೆ ಹಿಡಿದು ನಿಲ್ಲಿಸಿತ್ತು, ಮತ್ತು ಒರೆಸಿದರೆ ಮೊದಲಿನ ಹಾಗೆ ಬೆಳಕು ಚೆಲ್ಲುತ್ತೆ. ಇಷ್ಟೇ ಜೀವಕ್ಕಾಗಬೇಕಾದ ಕೆಲಸ. ಜ್ಞಾನದೀಪೇನ ಭಾಸ್ವತ, ಅರಿವಿನ ದೀಪದ ಹೊರಗಣ ಅಂಟಿಕೊಂಡಿರುವ ಕರಿಯನ್ನು ತೆಗೆದು ಹಾಕಿದರೆ ಬೆಳಕು ಮತ್ತಿರುತ್ತೆ. ಅರ್ಜುನ ಅದಕ್ಕೆ ಪ್ರತಿಯಾಗಿ, ಹೌದು ನೀನು ಹೇಳಿದ್ದು ನನಗೆ ಅರ್ಥ ಆಯಿತು, ನೀನು ಎಲ್ಲದಕ್ಕಿಂತ ದೊಡ್ಡ ತತ್ವ, ಎಲ್ಲರಿಗಿಂತ ಹಿರಿಯ ತಾಣ, ನಿನ್ನಷ್ಟು ಶುದ್ಧಿಗೊಳಿಸುವ ತಾಕತ್ತು ಇನ್ನೊಂದು ಶಕ್ತಿಗಿಲ್ಲ, ನೀನು ಎಲ್ಲರಿಗಿಂತ ಹೆಚ್ಚು ತಿಳಿದವನು. ಈಗ ಭವಾನ್ ಅನ್ನುವ ಶಬ್ದ ಬಳಸಿದ, ಮೊದಲು ತ್ವಂ ಹಾಗೆ ಹೀಗೆ ನೀನು ನಾನು ಅಂತೆಲ್ಲ ಹೇಳ್ತಾ ಇದ್ದು, ಆಮೇಲೆ ನೀವು ಅಂತ ಶುರು ಮಾಡಿದ. ಅಂದರೆ ಒಳಗಿಂದ ಗೊತ್ತಿಲ್ಲದೇ ಗೌರವದ ಭಾವ ಉಕ್ಕಿ ಹರಿತಾ ಇದೆ. ಆಮೇಲೆ ಎಲ್ಲ ಪುರದಲ್ಲಿ ಇರುವವ, ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರುವವ. ನಾವು ಆವಾಗವಾಗ ಕೆಲವೆಲ್ಲ ಪ್ರಭಾವದಿಂದ ಚೂರು ಬದಲಾಗ್ತಾ ಇರ್ತೇವೆ. ಒಳ್ಳೆ ವ್ಯಕ್ತಿ ಜೊತೆಗಿದ್ದರೆ ತುಂಬ ಒಳ್ಳೆಯವ್ರ ರೀತಿ ಇರ್ತಾರೆ, ಯಾರಲ್ಲ ತಲೆರಟೆಗಳು ಸೇರಿಕೊಂಡು ಅವ್ರ ಜೊತೆ ತಲೆರಟೆಗಳಾಗ್ಬಿಡ್ತೀವಿ. ಆದರೆ ನಮ್ಮ ಸ್ಥಾನಮಾನಕ್ಕೆ ಹೊರಗಿನ ಪರಿಸರವೂ ಕೆಲವೊಮ್ಮೆ ಜೆನೆಟಿಕ್ ಫೋರ್ಸ್ ಇರುತ್ತೆ, ಎನ್ವೈರ್ಮೆಂಟಲ್ ಫೋರ್ಸ್ ಇರುತ್ತೆ, ಏನೇನೋ ಬದಲಾವಣೆಗಳು ನಮ್ಮನ್ನು ಗೊತ್ತಿಲ್ಲದಂತೆ ಅದನ್ನು ನಾವು ಅಂದ್ಕೊಂಡು ಇರುವುದಿಲ್ಲ, ಹೀಗಾಗ್ತಾ ಇದೆ ಬದಲಾವಣೆ ಅಂತ. ಹಾಗೆ ಭಗವಂತ ಯಾವುದೇ, ಅದರಿಂದಾಗಿ ಅವನಿಗೆ ಹೇಳೋದು ತಂದೆ ತಾಯಿಗಳ ಶರೀರ ಅವನಿಗೆ ಬೇಕಿಲ್ಲ ಅಂತ ಹುಟ್ಟಲಿಕ್ಕೆ. ಯಾಕೆಂದರೆ ಆ ಜೆನೆಟಿಕಲ್ ಫೋರ್ಸ್ ಅವನಿಗೆ ಬೇಕಾಗಿಲ್ಲ. ಎನ್ವೈರ್ಮೆಂಟಲ್ ಫೋರ್ಸ್ ಅಂತೂ ಆ ಎನ್ವೈರ್ಮೆಂಟೇ ಅವನದು, ಅವನ ಮೇಲೆ ಫೋರ್ಸ್ ಏನು ತೋರಿಸೋದು, ಅದು ಏನೂ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಪ್ರಕೃತಿಯ ಅಧೀನ ಶರೀರದವರು, ಹಾಗೆಯೇ ತಂದೆ ತಾಯಿಗಳ ನೆತ್ತರು ಮಾಂಸ ಇತ್ಯಾದಿಗಳನ್ನು ಹಂಚಿಕೊಂಡು ಹುಟ್ಟಿದವರು. ಆದ್ದರಿಂದಾಗಿ ಎರಡೂ ಕಡೆಯ ಪ್ರಭಾವ, ಇನ್ನು ಸ್ವಭಾವ ಇದ್ದೇ ಇದೆ. ಸ್ವಭಾವ ಅದು ತನ್ನೊಳಗೆ ಇರುವ ತಾನಾಗಿ ಇರುವ ಸಹಜವಾದ ಗುಣ. ಹೀಗೆ ಮೂರು ಕಾರಣಗಳಿಂದ ಮನುಷ್ಯನಲ್ಲಿ ಬಗೆ ಬಗೆಯ ಬದಲಾವಣೆಗಳು ಆಗ್ತಾ ಇರುತ್ತೆ. ಗೋಸುಂಬೆ ಥರ ಬದಲಾಗ್ತಾ ಇರುತ್ತೆ ಮನಸ್ಸು, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಆದರೆ ಭಗವಂತ ಹಾಗಲ್ಲ, ಶಾಶ್ವತಂ, ಒಂದೇ ರೀತಿ ಆಲೋಚನೆ. ದಿವ್ಯಂ, ನಾವು ಎಣಿಸಿದಂತಹ ಈ ಲೋಕದ ಎಲ್ಲ ನಿಯಮಗಳನ್ನು ಮೀರಿ ನಿಂತವ, ಎಲ್ಲ ದೇವತೆಗಳಿಗೂ ಆದಿ, ಹುಟ್ಟದವನು ಆದರೂ ಬಗೆ ಬಗೆಯಿಂದ ತನ್ನನ್ನು ಹುಟ್ಟಿದಂತೆ ಕಾಣಿಸಿಕೊಳ್ಳುವವನು ವಿಭುಂ, ಹೀಗೆ ಅಂತ ಋಷಿಗಳೆಲ್ಲ ನಿನ್ನನ್ನು ಹೇಳ್ತಾರೆ. ಆಹುಸ್ತ್ವಾಂ ಋಷಯ ಸರ್ವೇ. ದೇವರ್ಷಿ, ನಾರದ ನೆನೆಸಿದಂತಹ ದೇವತೆಗಳ ನಡುವೆ ಇದ್ದ ಋಷಿ ಈ ಮಾತನ್ನು ಹೇಳಿದ್ದಾನೆ. ಅಷ್ಟೇ ಅಲ್ಲ, ಅಸಿತ ದೇವಲರೂ ಈ ಮಾತನ್ನು ಹೇಳಿದ್ದಾರೆ. ಅವರಿಬ್ಬರು ಜೋಡಿ ದೇವತೆಗಳು, ಅಸಿತ ದೇವಲರು ಕೂಡ ನಿನ್ನನ್ನು ಇದೇ ರೀತಿ ಸ್ತೋತ್ರ ಮಾಡ್ತಾರೆ. ವ್ಯಾಸನೂ ಹೇಳಿದ್ದಾನೆ. ವೇದವ್ಯಾಸ ಈ ವಿಷಯದಲ್ಲಿ ಭಗವಂತನ ಪರಿಚಯವನ್ನು ಮಾಡಿಕೊಡುವಾಗ ಬೇರೆ ಬೇರೆ ಕಡೆ ನಿನ್ನ ಅಂದರೆ ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಕೊಡಿದಾನೆ. ಸ್ವಯಂ ಚೈವ ಬ್ರವೀಷಿಮೆ, ನೀನು ಕೂಡ ಈಗ ಅದನ್ನೇ ಹೇಳಿದ್ದಿ. ಅಂದರೆ ಇದು ವ್ಯಾಸರು ಹೇಳಿದ್ದಾರೆ ಅನ್ನೋದು ಈ ಹಿಂದಿನಿಂದ ವ್ಯಾಸರ ಕೃತಿಗಳು ಬೇರೆ ಬೇರೆ ರೀತಿಯಿಂದ ನಾವು ಅಂದ್ಕೊಳ್ಳೋದು, ಈ ಮಹಾಭಾರತ ನಡೆದ ಮೇಲೇ ವ್ಯಾಸರ ಕೃತಿಗಳಿಗೆ ದರ್ಶನ ಅಂದರೆ ಕಾಣುವುದು ಸಾಧ್ಯವಾಯಿತು ಅಂತ. ಅದಕ್ಕಿಂತ ಮುಂಚೆಯೂ ಅದರ ಹಿಂದಿನ ಅನೇಕ ಘಟನೆಗಳ ವಿಷಯವನ್ನು ವ್ಯಾಸರ ಕೃತಿಯಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇತ್ತು. ಅದನ್ನೇ ಅರ್ಜುನ ಇಲ್ಲಿ ವ್ಯಾಸ ಸ್ವಯಂ ಚೈವ ಬ್ರವೀಷ್ಮಿ, ವ್ಯಾಸರು ಹೇಳಿದ್ದಾರೆ ಈಗ ನೀನು ಅದನ್ನೇ ಹೇಳ್ತಾ ಇದ್ದಿ. ನಿನ್ನ ಸ್ವರೂಪ ಏನು? ಸ್ವಯಂ ನೀನು ಕೂಡ ಬ್ರವೀಷಿ, ನನಗೆ ಹೇಳ್ತಾ ಇದ್ದಿ. ಮೇ ಬ್ರವೀಷಿ, ನನಗೆ ಹೇಳ್ತಾ ಇದ್ದಿ. ಸ್ವತಃ ನೀನು ಹೇಳಿದ ಮಾತನ್ನು ಮತ್ತು ಈ ಹಿಂದಿನ ಋಷಿಗಳು ಹೇಳಿದ ಮಾತನ್ನು ನಾನು ನಂಬ್ತೇನೆ ಅಂತ ಮುಂದೆ ಹೇಳ್ತಾನೆ. ಬಹಳ ಜನ ಹೇಳ್ತಾರೆ ಆದರೆ ನಂಬಿಕೆ ಬರುವುದಿಲ್ಲ. ಏನೇನೋ ತುಂಬ ಹೇಳ್ತಾರೆ, ಅದನ್ನೆಲ್ಲ ಕೇಳ್ತಾ ಕೂತ್ರೆ ನಾವು ಎಲ್ಲಿಗೆ ಹೋಗೋದು? ಅವ್ರು ಒಂದು ಹೇಳ್ತಾರೆ, ಇವರು ಒಂದು ಹೇಳ್ತಾರೆ. ಮನೆಗೆ ಹೋದಾಗ ಅವ್ರ ಇಬ್ಬರದ್ದು ಅವರವರಿಗೆ ಬಿಟ್ಟುಕೊಟ್ಟು ನಾವು ನಮ್ಮದೇ ಮಾಡೋದು ಆಮೇಲೆ. ಆದ್ದರಿಂದಾಗಿ ಅದೆಲ್ಲ ಯೋಚನೆಗಿಲ್ಲ ಅನ್ನೋ ರೀತಿ ಆಗೋದು ಬೇಡ. ನೀನು ನನಗೆ ಸಂದೇಹ ಇದೆ, ಯಾಕೆಂದರೆ ಇದು ಪ್ರಶ್ನೆ ಕೇಳಲಿಕ್ಕೆ ಹೊರಟದ್ದು. ಪ್ರಶ್ನೆ ಕೇಳುವಾಗ ಹೇಗೆ ಕೇಳಬೇಕು ಅನ್ನೋದನ್ನು ಅರ್ಜುನ ತೋರಿಸಿಕೊಡೋದು. ಮೊದಲೊಂದಿಷ್ಟು ಅಧ್ಯಯನವನ್ನು ನಡೆಸಿ ಅದರ ಬಗ್ಗೆ ಪ್ರಯತ್ನಪಟ್ಟು ತಿಳಿದು ಇನ್ನೂ ಈ ವಿಷಯದಲ್ಲಿ ನನಗೆ
ಇದರ ಸ್ವರೂಪ ಅರ್ಥೈಸಿಕೊಳ್ಳುವುದರಲ್ಲಿ ಕೆಲವು ಗೊಂದಲಗಳಿವೆ, ಅದನ್ನು ನೀನು ಹೇಳು. ಯಾವಾಗಲೂ ಕೇಳುವಾಗ ಪ್ರಶ್ನೆ, ಹಾಂ ದೇವರು ಅಂದರೆ ಹೇಗಿದ್ದಾನೆ? ಇವನು ಯಾವತ್ತು ಕೂಡ ಒಂದು ದಿವಸ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವತ್ತೂ ಕಣ್ಣು ಮುಚ್ಚಿಯೇ ಇಲ್ಲ. ಅಕಸ್ಮಾತ್ ಏನೋ ಕಣ್ಣು ಮುಚ್ಚಲಿ ಕೂತರು ನಿದ್ದೆನೇ ಬರುತ್ತೆ ಹೊರತು ಅಂತರಂಗದ ಪ್ರಪಂಚದ ಪರಿಚಯವೇ ಇಲ್ಲ. ನನಗೆ ದೇವರನ್ನು ತೋರಿಸಿ. ನೆಟ್ಟಗೊಂದು ಹೊತ್ತು ಕೂತು ಪ್ರಾಣಾಯಾಮ ಆಗಲಿ ಅಥವಾ ಒಂದು ಮಂತ್ರ ನಿರಂತರ ಚಾಂಟಿಂಗ್ ಆಗಲಿ ಮಾಡಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ ಅಂದಮೇಲೆ ಆ ಪ್ರಶ್ನೆ ಕೇಳಲಿಕ್ಕೆ ಅರ್ಹತೆನೇ ಇಲ್ಲ. ನಾವು ಪ್ರಯತ್ನ ಪಡಬೇಕು. ಕೇಳಿಬೇಕಿದ್ರೆ ಹೇಗೆ ಕಾಣಬೇಕು ದೇವರನ್ನು ತೋರಿಸಿ. ಆಯಿತು ನನಗೆ ಈಗ ನಕ್ಷತ್ರ ತೋರಿಸು. ಇಲ್ಲ ಇಲ್ಲ ರಾತ್ರಿ ಆಗಬೇಕು. ಹಾಂ ಹಾಗೆ ಒಳಗೆ ಬೆಳಕಾಗಬೇಕು, ಆಗ ಅದು ಕಾಣುತ್ತೆ. ನಿನ್ನ ಈ ಹೊರಗಿನ ಬೆಳಕಿನಿಂದ ಅದು ಕಾಣುವುದಿಲ್ಲ, ಅಂತರಂಗದ ಬೆಳಕಿನಿಂದ ಅದು ಕಾಣುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವನೇನು ಮಾಡ್ತಾ ಇದ್ದಾನೆ, ಪ್ರಶ್ನೆ ಕೇಳುವಾಗ ದಿಢೀರಂತ ಒಂದು ಪ್ರಶ್ನೆ ಕೇಳಿಲ್ಲ. ನಿನ್ನ ಬಗ್ಗೆ ಇಷ್ಟೆಲ್ಲ ದೊಡ್ಡವರು ಹೇಳ್ತಾರೆ, ಇದನ್ನು ನಾನು ಕೇಳಿದ್ದೇನೆ, ನೀನು ಕೂಡ ಅದನ್ನೇ ಈಗ ನನಗೆ ಬೋಧಿಸಿದ್ದಿ. ಸರ್ವಮೇ ತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಕೇಶವ, ಓ ಕೇಶವನೇ, ಸರ್ವಮೇತ ಧೃತಂ ಮನ್ಯೆ. ನೀ ಈಗ ಹೇಳಿದ ಹಿಂದಿನ ನಿನ್ನ ಬಾಯಿಯಿಂದ ಬಂದ ಎಲ್ಲ ಸಂಗತಿಗಳನ್ನು ಋತಂ, ಇದು ಸತ್ಯ, ಇದು ಹೀಗೆ ಇರುವುದು, ಇದು ನನಗೆ ಮನಃಪೂರ್ವಕವಾಗಿ ಈ ವಿಷಯದಲ್ಲಿ ಮತ್ತೆ ನಾನು ಅದು ಹಾಗಾದರೆ ಹೀಗಾಗುತ್ತಲ್ಲ, ಹೀಗಾದರೆ ಇನ್ನೊಂದೇನೋ ಪ್ರಶ್ನೆ ಬರುತ್ತಲ್ಲ, ಈ ವಿಷಯದಲ್ಲಿ ನಂಗೆ ಸಂದೇಹ ಇಲ್ಲ. ಇದೆಲ್ಲವೂ ಸತ್ಯ, ಆದರೆ ನಮ್ಮ ಕಣ್ಣ ಮುಂದೆ ಅದು ಕಾಣುವ ಬಗೆ ಹೇಗೆ ಅನ್ನೋದು ಮುಂದೆ ಅವನ ಪ್ರಶ್ನೆ. ಸರ್ವಮೇತ ಧೃತಂ ಮನ್ಯೇ ಮಾಂ ಯತ್ ವದಸಿ, ಮಾಂ ನನ್ನನ್ನು ಕುರಿತು, ಯತ್ ಯಾವ ಸ್ವರೂಪವನ್ನು, ಯತ್ ಅಂದರೆ ಭಗವಂತನ ಸ್ವರೂಪ, ಯಚ್ಚಜ್ಞಾನ ಸ್ವರೂಪತ್ವ, ಅರಿವಿನ ಗುಂಪಾಗಿ ಅರಿವಿನ ದೊಡ್ಡ ರಾಶಿಯಾಗಿ ನಿನ್ನನ್ನು ಒಪ್ಪಿಕೊಂಡಿದ್ದೇನೆ. ನಹಿತೇ ಭಗವನ್ ವ್ಯಕ್ತಿಂ, ಇದು ನನಗೆ ಇನ್ನೊಂದು ನೀನು ಹೇಳಿದಿ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ದೇವತೆಗಳಾಗಲಿ ದಾನವರಾಗಲಿ, ನ ದೇವಾಹ ನ ದಾನವಾಹ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ಬಗ್ಗೆ ವ್ಯಕ್ತಿಂ, ವ್ಯಕ್ತಿ ಅಂದರೆ ಅಭಿವ್ಯಕ್ತಿ, ನಿನ್ನ ಸ್ವರೂಪದ ಅಭಿವ್ಯಕ್ತಿ ಹೇಗಿರುತ್ತೆ ಅನ್ನೋದನ್ನು ಪೂರ್ಣವಾಗಿ ಯಾರೂ ಕೂಡ ತಿಳಿದದ್ದಿಲ್ಲ. ನಹಿತೇ ಹೇ ಭಗವನ್, ಭಗವನ್ ಅಂದರೆ ಷಡ್ಗುಣೈಶ್ವರ್ಯ ಸಂಪನ್ನನೇ, ಪೂರ್ಣವಾದ ಗುಣಗಳಿಂದ ತುಂಬಿಕೊಂಡವನೇ. ಅಂದರೆ ಈ ಶಬ್ದ ಸಂಬೋಧನೆ ಮಾಡ್ತಾ ಮಾಡ್ತಾ ಇರುವಾಗ ತನಗೆ ಎಷ್ಟು ವಿಷಯಗಳು ಗೊತ್ತಿದೆ ಅಂತ. ನಾವು ಒಂದು ಹೆಸರು ಕರೆಯುವಾಗ ನಮಗೆ ಹೆಸರು ಮಾತ್ರ ಕರೆದು, ಅವನು ಹಿಂದೆ ಕರೆಯುವಾಗ ಕೇಶವ ಅಂದ, ಈಗ ಭಗವನ್ ಅಂತ ಇದ್ದಾನೆ. ಕರೆಯುವುದಕ್ಕೆ ಮಾತ್ರ ಹೆಸರಾಗಿದ್ದರೆ ಒಂದೇ ಹೆಸರು ಸಾಕು, ಒಂದು ಕೃಷ್ಣ ಅಂತ ಸಾಕು, ಒಂದು ಕಣ್ಣ ಅಂತ ಸಾಕು, ಅಯ್ಯೋ ಆ ಪುಟ್ಟ ಅಂತ ಸಾಕು. ಈ ಉಳಿದಿದ್ದು ಇಷ್ಟೆಲ್ಲ ಹೆಸರು ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾನೆ. ಒಂದು ಕಡೆ ಮಧುಸೂದನ ಅಂತಾನೆ, ಒಂದು ಕಡೆ ಹರಿಸೂದನ ಅಂತಾನೆ, ಒಂದು ಕಡೆ ಚಕ್ರಧರ ಅಂತಾನೆ, ಒಂದು ಕಡೆ ಭೂತ ಅಂತಾನೆ, ಭೂತಭಾವನ ಅಂತಾನೆ, ಭೂತೇಶ ಅಂತಾನೆ. ಯಾಕೆ? ಭಗವಂತನ ಹೆಸರು ನಮ್ಮ ಹಾಗೆ ಬರೀ ಕರೀಲಿಕ್ಕಿರುವುದಲ್ಲ ಅಥವಾ ಕರೆದ ತಕ್ಷಣ ತಿರುಗಲಿಕ್ಕಿರುವುದಲ್ಲ. ಅದು ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಭಗವಂತನ ನಾಮಗಳನ್ನು ಹೇಳುವುದು ಅಂದರೆ ಭಗವಂತನ ಗುಣಗಳನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಇರುವುದು. ಕೇಶವ ಅಂದರೆ ಏನು? ಕಶ್ಚಾಸೌ ಈಶಶ್ಚ ಕೇಶೌ, ಕೇಶೌ ವರ್ತಯತಿ ಇತಿ ಕೇಶವ. ಕ ಅಂದರೆ ಇದೆಲ್ಲ ವೇದಗಳಲ್ಲೇ ಬಂದ ಸಂಗತಿ, ಈ ಏಕಾಕ್ಷರ ಕೋಶಗಳು ಅಂತ ಹೇಳ್ತಾರೆ. ಅಲ್ಲಿ ಕ ಅನ್ನುವ ಶಬ್ದಕ್ಕೆ ಚತುರ್ಮುಖ ಅಂತ ಅರ್ಥ. ಅದು ಹೇಗೆ? ಕ ಅಂದರೆ ಆನಂದ ಅಂತ ಅರ್ಥ. ಆನಂದದಿಂದ ತುಂಬಿಕೊಂಡ ಜೀವಗಳಲ್ಲಿ ಅತ್ಯಂತ, ಅದಕ್ಕೆ ಅವನಿಗೆ ಶತಾನಂದ ಅಂತ ಹೆಸರು ಚತುರ್ಮುಖನಿಗೆ. ನಾವು ಕಾಣುವ ಜೀವರಾಶಿಯಲ್ಲಿ ಅತ್ಯಂತ ಹೆಚ್ಚಿನ ಆನಂದದಿಂದ ಇರುವವನು ಚತುರ್ಮುಖ, ಅದರಿಂದ ಅವನಿಗೆ ಕ. ನೀರಿನಲ್ಲಿ ಈಗ ಲಕ್ಷ್ಮಿಗೆ ಕಮಲ ಅಂತ ಹೆಸರು. ಅವಳಲ್ಲಿ ಎಲ್ಲರಿಗಿಂತ ಹೆಚ್ಚು ಅಲಂ ಕಂ, ಎಲ್ಲರಿಗಿಂತ ಸಮರ್ಥವಾದ, ಇನ್ನೊಬ್ಬರಿಗೆ ಕೊಡಲಿಕ್ಕೂ ಸಾಮರ್ಥ್ಯ ಇದ್ದು ತಾನೂ ಅನುಭವಿಸ್ಲಿಕ್ಕಾಗುವಷ್ಟು ಸುಖ ಇದೆ, ಅದರಿಂದಾಗಿ ಅವಳನ್ನು ಕಂ. ಅದು ಉಪನಿಷತ್ತು ಹೇಳುವಾಗ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳುವಾಗ ಚತುರ್ಮುಖನ ಸ್ವರೂಪ ಏನು? ಕಂ, ಆನಂದ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನನ್ನು ಆನಂದ ಸ್ವರೂಪ ಅಂತ ಹೇಳುವಾಗ ಕಂ ಹೇಳ್ತಾರೆ. ಆಮೇಲೆ ಅದು ಗ್ರೇಡ್ ಪ್ರಕಾರ ನಂತರದವರಿಗೂ ಆ ಹೆಸರು ಬರುತ್ತೆ. ಆ ದೃಷ್ಟಿಯಲ್ಲಿ ಚತುರ್ಮುಖನಿಗೂ ಕಂ ಅಂತ ಕರೀತಾರೆ, ಅಂದರೆ ಕ. ಈಶ ಅಂದರೆ ಗೊತ್ತಿದೆ, ರುದ್ರದೇವ. ಕಷ್ಟಾಸೌ ಈಶಃ ಈಶಶ್ಚ ಕೇಶ ಕೇಶೌ, ಇಬ್ಬರಾಯಿತು. ಈ ಚತುರ್ಮುಖ ಮತ್ತು ಈಶ್ವರನನ್ನು ನಿಯಂತ್ರಿಸುವವನು, ವರ್ತಯತಿ ಅಂದರೆ ನಿವರ್ತಯತಿ, ಅವರನ್ನು ನಿಯಂತ್ರಣ ಮಾಡ್ತಾನೆ, ಅದರಿಂದಾಗಿ ಅವನಿಗೆ ಕೇಶವ ಅಂತ ಹೆಸರು. ಅಂದರೆ ಇಲ್ಲಿ ಮನಸ್ಸು ಮತ್ತು ಬುದ್ಧಿ
ಇದೆರಡನ್ನೂ ಸರಿಯಾಗಿ ಇಟ್ಟುಕೊಂಡ್ರೆ ಬುದ್ಧಿಯ ನಿಯಂತ್ರಣ ಶಕ್ತಿ ಚತುರ್ಮುಖ, ಮನಸ್ಸಿನ ನಿಯಂತ್ರಣ ಶಕ್ತಿ ಈಶ್ವರ. ಮನಸ್ಸಿನಿಂದ ತಗೊಳ್ತಾನೆ, ಬುದ್ಧಿಯಿಂದ ವಿವೇಚಿಸ್ತಾನೆ. ನಾವು ಕೆಲವೊಮ್ಮೆ ಕೇಳ್ತೇವೆ, ಆಮೇಲೆ ಯೋಚನೆ ಮಾಡಲ್ಲ. ಆದ್ದರಿಂದ ಅದು ಹಾಗೆ ಮರು ದಿವಸಕ್ಕೆ ನಿನ್ನೆ ತುಂಬ ಚೆನ್ನಾಗಿದ್ದಪ್ಪ, ಅದು ಏನೋ ತುಂಬ ಚೆನ್ನಾಗಿ ಹೇಳಿದ್ರು. ಏನು ಚೆನ್ನಾಗಿ ಹೇಳಿದ್ರಿಂದ ಅದು ನೀವೇ ಕೇಳಬೇಕು, ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ನಾವು ಹೇಳೋರಾದರೆ ಅಲ್ಲಿ ನಾವು ಇಲ್ಲಿ ಹಾಕಿರ್ತಿದ್ವಿ, ನಾವು ಅಲ್ಲೇ ಇರ್ತಿದ್ವಿ ಹೇಳೋರ ಸ್ಥಾನದಲ್ಲಿ. ಅದರಿಂದಾಗಿ ಮನಸ್ಸು ಮೊದಲು ಕೇಳಿಸಿಕೊಂಡದ್ದನ್ನು ಬುದ್ಧಿ ಮತ್ತೆ ಅದನ್ನು ವಿವೇಚನೆ ಮಾಡಿದರೆ, ನೆನಪಿಟ್ಟುಕೊಂಡು ಅದನ್ನು ಅರಿದ್ರೆ, ಆಗ ಅದರ ಸಾರಭೂತವಾದ ವಸ್ತುವನ್ನು ಅದು ಒಳಗೆ ತಗೊಳ್ಳುತ್ತೆ. ಹಾಗಾಗಿ ಯೋಚಿಸಿದ್ದನ್ನು ವಿವೇಚಿಸಿ ನೆನಪಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡು ಅನ್ನುವ ಹಾಗೆ, ಹೇ ಕೇಶವ, ಬುದ್ಧಿ ಮತ್ತು ಮನಸ್ಸನ್ನು ನಿಯಂತ್ರಿಸುವ ಓ ಶಕ್ತಿಯೇ, ಭಗವನ್ ಪೂರ್ಣ ಪ್ರಮಾಣದ ಗುಣಗಳಿಂದ ತುಂಬಿದವನೇ, ನಿನ್ನ ಬಗ್ಗೆ ನಿನ್ನ ಅಭಿವ್ಯಕ್ತಿಯನ್ನು ದೇವತೆಗಳಾಗಲಿ ದಾನವರಾಗಲಿ ಪೂರ್ತಿಯಾಗಿ ಯಾರೂ ಕೂಡ ತಿಳಿದೇ ಇಲ್ಲ. ಮತ್ತು ಚೂರು ತಿಳಿದಿದೆ, ಎಲ್ಲರೂ ಹೋಗಿ ಸಮುದ್ರ ಕೈ ಹಾಕಿ ನೀರು ತೊಗೊಂಡು ಬಂದ ಹಾಗೆ. ನಾವು ಹೇಳುವಾಗ ಸಮುದ್ರದ ನೀರು ತಂದ್ವಿ ಅಂತ, ಆದರೆ ಸಮುದ್ರದ ಪೂರ್ತಿ ನೀರು ಬಂತ? ಸಮುದ್ರದಲ್ಲಿ ನೀರು ಖಾಲಿಯಾಗಿ, ಅಯ್ಯೋ ಸಮುದ್ರಕ್ಕೆ ನಾನೊಂದು ಬಕೆಟ್ ನೀರು ತಂದಿದ್ರು ಪಾಪ ತುಂಬ ಕಷ್ಟ ಆಯಿತು ಅಂತ ಹೇಳೋದ್ಕುಂಟ? ಇಲ್ಲ. ಅದು ಅಂದರೆ ನೀವು ಇಡೀ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಪ್ರಮಾಣದಲ್ಲಿ ಅದರಲ್ಲಿ ಕಮ್ಮಿ ಆಗಿರಬಹುದು, ಶಾಸ್ತ್ರೀಯವಾಗಿ ಯೋಚನೆ ಮಾಡಿದರೆ. ಆದರೆ ಆ ಕೊರತೆ ಅನ್ನೋದನ್ನು ನಿಮ್ಗೆ ಅಲ್ಲಿ ಎಲ್ಲೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಭಗವಂತನ ನಮಗೆ ಉದಾಹರಣೆ ಕೇವಲ ಒಂದು ಅರ್ಥ ಆಗಲಿಕ್ಕಷ್ಟೇ ಹೊರತು ಅದು ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100 ಉದಾಹರಣೆ ಅಲ್ಲ. ಯಾಕೆಂದರೆ ಅದೊಂದು ಜಡ. ಭಗವಂತನಿಗೆ ಉದಾಹರಣೆ ಕೊಡಲಿಕ್ಕೆ ಅವನನ್ನೇ ಕೊಡಬೇಕು ಮತ್ತೊಮ್ಮೆ. ಅವನು ಕೊಡಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವ ವಸ್ತುವನ್ನು ಗೊತ್ತಿರುವ ವಸ್ತುವಿನಿಂದ ಪರಿಚಯಿಸುವುದಕ್ಕೆ ಪ್ರಯತ್ನ ಮಾಡುವುದೇ ಶಾಸ್ತ್ರ. ಹಾಗಾಗಿ ನಮಗೆ ದೇವರ ಬಗ್ಗೆ ಹೇಳಿ ಅಂತಂದಾಗ ದೇವ್ರ ಬಗ್ಗೆನೇ ಹೇಳಿದರೆ ನಮ್ಗೆ ಅದೇ ಗೊತ್ತಿಲ್ಲ. ನೀವು ಅದನ್ನೇ ಅದರ ಪ್ರಕಾರ ಅಂತ ಹೇಳಿದರೆ ಹೇಗಿದ್ದ ರಾಮ ಅಂದರೆ ರಾಮಚಂದ್ರನ ಥರ ಇದ್ದ. ಏನು ಹೇಳೋದು? ಆಗ ನೀವು ಲೋಕದಲ್ಲಿ ಒಂದು ಯಾವುದೋ ಒಂದು ವ್ಯಕ್ತಿಯನ್ನು ಹೇಳಿ ಅಥವಾ ಒಂದು ಪರಿಸರವನ್ನು ಪರಿಚಯಿಸಿ ಈ ರೀತಿ ಈ ಗುಣಗಳಿಂದ, ಆದರೂ ಎಲ್ಲ ಗುಣ ಒಂದರಲ್ಲಿ ತೋರಿಸ್ಲಿಕ್ಕೆ ಬರೋದಿಲ್ಲ, ಒಂದೊಂದರಲ್ಲಿ ಒಂದೊಂದು ರೀತಿ ಒಂದೊಂದು ಗುಣವನ್ನು ವಿಶೇಷವಾಗಿ ಹೇಳ್ತಾ ಬಂದರೆ ಒಂದು ವ್ಯಕ್ತಿಯ ಪರಿಚಯ ಚೂರಾಗಿ ಸಾಧ್ಯ ಆಗುತ್ತೆ. ಅಷ್ಟಾದ ಮೇಲೂ ನಿಮಗೆ ಕಾಫಿ ಪರಿಚಯ ಮಾಡಿಕೊಟ್ಟ ಹಾಗೆ, ಕೊನೆಗೆ ಕುಡಿದ ಮೇಲೇ ಟೇಸ್ಟ್ ಗೊತ್ತಾಗೋದು. ಅದು ಕುಡಿಬೇಕು, ಇನ್ನೊಬ್ಬರು ಕುಡಿದು ಬಾಯಿ ಚಪ್ಪರಿಸಿದ್ರು ಇವನು ಬಾಯಲ್ಲಿ ರಸ ಇಳಿಯತ್ತೆ ಬಿಟ್ಟರೆ ರುಚಿ ಗೊತ್ತಾಗೋದು ಅವನಿಗಲ್ಲ. ರುಚಿ ಗೊತ್ತಾಗಬೇಕಾದ್ರೆ ಅವನೇ ಸಿಪ್ ಮಾಡಬೇಕು. ಒಂದು ಅಯ್ಯೋ ಇಷ್ಟೆಲ್ಲ ಹೇಳೋದ್ರ ಬದಲು ಒಂದು ಕೊಡಿ ಒಂದು ಸ್ವಲ್ಪ ಹೊತ್ತು. ಆದರೆ ದೇವರನ್ನು ಹಾಗೆ ಕೊಡಿ ಅಂತ ಕೇಳಿದರೆ ಕುಡಿ ಅಂತ ಕೊಡಲಿಕ್ಕೆ ಯಾರ ಹತ್ರ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಅದನ್ನು ನಾವೇ ಪ್ರಯತ್ನ ಮಾಡಬೇಕು. ಹಾಗಾಗಿ ಅದೇ ಕೊನೆಗೆ ಬಾಯಿಗೆ ತಂದು ಹಾಕಿದರೂ ನುಂಗಬೇಕಾದ ನಾವೇ ತಾನೇ, ಅವರೇನೋ ತಂದು ಕೊಡ್ಬೋದು. ನುಂಗಬೇಕು ಅನ್ನುವ ಶಕ್ತಿಗೆ ಹೋದಾಗ ಅದು ಮತ್ತೆ ನಮ್ಮ ಅಂತರಂಗದ ಪ್ರಪಂಚಕ್ಕೆ ನಾವೇ ಇಳಿಬೇಕು. ಇನ್ನೊಬ್ರು ಯಾರು ತಂದು ಇಳಿಸ್ಲಿಕ್ಕೆ ಅವ್ರು ನಿಮ್ಮನ್ನು ಟಿಕೆಟ್ ಕೊಟ್ಟು ಸ್ವರ್ಗ ಕರ್ಕೊಂಡು ಹೋಗ್ತೇವೆ, ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ, ನೀವು ಹಾಗೆ ಹಾರಾಡ್ತೀರಿ, ನೀವು ಹೀಗೆ ಕಿರುಚಾಡ್ತೀರಿ, ಹೀಗೆ ಬೊಬ್ಬೆ ಹೊಡಿತೀರಿ, ನಿಮಗೊಳಗಿನಿಂದ ಎಲ್ಲ ಕಾಣುತ್ತೆ. ಎಂಥದ್ದು ಕಾಣೋದಿಲ್ಲ, ಇದ್ರೆ ತಾನೇ ಏನಾದರೂ ಕಾಣಲಿಕ್ಕೆ. ಹೊರ ಟೊಳ್ಳು ವೆಕೆಟ್ ಯುವರ್ ಮೈಂಡ್. ಆಹಾ ಏನು ಚೆನ್ನಾಗಿದೆ ಕೇಳಲಿಕ್ಕೆ, ತಲೆ ಖಾಲಿ, ಮೊದಲೇ ಇತ್ತು ಇನ್ನು ಟೊಳ್ಳು. ಮನಸ್ಸಿಗೆ ಖಾಲಿ ಇದ್ದು ಗೊತ್ತಿಲ್ಲ. ಖಾಲಿ ಮಾಡೋದು ಅಂದರೆ ಬೇಡವಾದದ್ದನ್ನು ತೆಗೆದು ನದಿ ಹರಿದ ಹಾಗೆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿ ಕಲ್ಮಶ ಎಲ್ಲ ಹೊರಟು ಹೋಗುತ್ತೆ. ಹೊಸತು ನೀರಿದ್ದರೆ ಅದಕ್ಕೆ ನದಿ ಅಂತ ಹೆಸರು. ನೀವು ಅದನ್ನು ನದಿ ಅಂತ ಆಗದೆ ನೀರು ಖಾಲಿ ಮಾಡಿ ಅಂತಂದರೆ ಖಾಲಿ ಮಾಡಿಟ್ಟರೆ ಒಣ ಪಾತ್ರೆ ಇಟ್ಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸು ಅನ್ನೋದು ನದಿ ಇದ್ದ ಹಾಗೆ, ಅದಕ್ಕೆ ಒಳ್ಳೆಯ ವಿಚಾರನ ಹಾಕಿ ತೆಗೀತಾ ಇದ್ದರೆ ಬೇಡವಾದ ವಿಚಾರ ಹೋಗಿ ಒಂದು ಸ್ವಚ್ಛ ನೀರಾಗುತ್ತೆ. ಆ ಮಡುವಿನಲ್ಲಿ ನೀವು ನೆಲ ನೋಡಿದರೆ ಆ ಕಲ್ಲಿದೆ, ಇಲ್ಲೋ ಮೀನು ಮೂರಾರು ಮೀನು ಓಡಾಡ್ತಾ ಇದೆ ಅಂತ ಕಾಣಿಸುತ್ತೆ. ಅಚ್ಚ ನೀರು, ಮಾನಸ ಸರೋವರ, ಅದಕ್ಕೆ ಹೆಸರು ಮಾನಸ ಸರೋವರ. ಅದು ಮನಸ್ಸಿನ ಸರೋವರ, ಮನಸ್ಸು ಹಾಗಿರಬೇಕು ಅನ್ನೋದಕ್ಕೋಸ್ಕರ ಅದು ಒಂದು ಉದಾಹರಣೆ ಅಷ್ಟೇ. ಅಂದರೆ ಹೀಗೆ ಪ್ರತಿಯೊಂದನ್ನು ನಾವು ಯೋಚನೆ ಮಾಡಿದರೆ ಅದರ ಆಳ ಬೇರೆ ಇದೆ. ಅರ್ಜುನನ ಮನಸ್ಸಿನಲ್ಲಿ ಇಷ್ಟೆಲ್ಲ ಯೋಚನೆ ಇಟ್ಟುಕೊಂಡು ದೇವರನ್ನು ತಿಳಿಯಬೇಕು ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಸ್ವಲ್ಪ ಗೊತ್ತಿರುವುದನ್ನು, ಅಂದರೆ ಯಾವಾಗಲೂ ಗುರುಗಳ ಹತ್ರ ಬರುವಾಗ ನಾನೆಷ್ಟು ದಡ್ಡ ಇದ್ದೇನೆ ಅನ್ನೋದನ್ನು ಬಿಟ್ಕೊಡಬೇಕು. ನಾವು ಮೊದಲೇ ಬಂದು ನಮ್ಗೆ ಅದು ಗೊತ್ತುಂಟು, ಇದು ಗೊತ್ತುಂಟು, ಇದೊಂಚೂರು ಮಾರ್ಕ್ಸ್ ಕಮ್ಮಿ ಬಂದಿದೆ, ಇದರಲ್ಲಿ ಒಂಚೂರು ಹೇಳ್ಕೊಡಿ ಅಂದರೆ ಆ ಸರಿ ಅವನು ಅದನ್ನು ಮಾತ್ರ ಹೇಳ್ಕೊಡ್ತಾನೆ. ಆದರೆ ಅದು ಅವನು ಅಲ್ಲಿಂದ ವಾಪಸ್ ಹೋಗುವಾಗ ಪರೀಕ್ಷೆ ತನಕ ಮಾತ್ರ ಬಂದಿರುತ್ತೆ, ಪರೀಕ್ಷಾ ಹಾಲಲ್ಲಿ ಬರುವಾಗ ಪರೀಕ್ಷಾ ಹಾಲಲ್ಲಿ ಹೊರಟೋಗಿರುತ್ತೆ, ಮತ್ತೆ ಬಂದಾಗ ಅವನ ಹತ್ರ ಮತ್ತೆ ತಲೆ ಕೆಡುತ್ತೆ, ಅಯ್ಯೋ ಇದು ಈಗ ಆಗ ಇನ್ನೊಂದ ಬಂದ. ಜೀವನದಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ. ತಿಳಿವು ಅಂತಂದರೆ ಅದು ಅಂತರಂಗದಿಂದ ಏನೇ ಕಷ್ಟ ಬಂದರೂ ಎದುರಿಸ್ತೇನೆ ಅನ್ನೋ ಧೈರ್ಯ ತುಂಬಿದರೆ ಅದು ತಿಳಿವು. ಅಂತಹ ತಿಳಿವನ್ನು ಪಡೆಯುವಾಗ ಗುರುಗಳ ಹತ್ರ, ಒಬ್ಬ ಯಕ್ಕಷ್ಟಿತ್ ವೈದ್ಯನ ಹತ್ರ ಹೋಗುವಾಗ ಅವ್ರು ಹೇಳಿದ್ದಕ್ಕೆಲ್ಲ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದಿದ್ರೆ ಅವನು ಅನಾಲಿಸ್ ಮಾಡಲಿಕ್ಕೆ ಆಗಲ್ಲ ಸರಿಯಾಗಿ. ಅನಾಲಿಸ್ ಮಾಡುವಾಗ ನೀವು ಏನೋ ತಿಂದದ್ದು ನಿನ್ನೇನೋ ತಿಂದ್ರಿ ಹೇಳಿದರೆ ಅವನು ಇನ್ನೇನೋ ಕೊಟ್ಟು ನಾಳೆ ಮತ್ತೊಂದೇನೋ ಆಗುತ್ತೆ. ಕೊನೆ
ಕೊನೆಗೆ ಡಾಕ್ಟರ್ ಹತ್ರ ಹೋದಾಗ ಕೆಲವೊಮ್ಮೆ ಮದ್ದು ಕೊಟ್ಬಿಡ್ತಾರೆ. ಅವನು ಕೇಳಿದಂತೆ, ಏನು ಸ್ವಾಮಿ ಅವನು ಏನೇನೋ ಹೇಳಿದಾನೆ, ಅದು ಖಂಡಿತ ಅವನ ಲಕ್ಷಣದಲ್ಲಿ ಹಾಗೆ ಕಾಣೋದಿಲ್ಲ, ಏನೋ ಕೊಟ್ಬಿಟ್ರಲ್ವ ಅಂತ. ಸರಿ, ಕೊಟ್ಟ ಮೇಲೆ ಗುಣ ಆದರೆ ಬರಲ್ಲ, ಗುಣ ಆಗದೇ ಇದ್ರು ಬರಲ್ಲ. ವಿದುಹು ದೇವ ನ ದಾನವ, ದೇವತೆಗಳಾಗಲಿ ದೈತ್ಯರಾಗಲಿ ಈ ವಿಷಯದ ಬಗ್ಗೆ ತಿಳಿದಿಲ್ಲ ಅವರು. ದೇವತೆಗಳಿಗೆ ಅವರು ಸೀಕರ್ಸ್, ತಿಳಿಬೇಕನ್ನುವ ಬಯಕೆ ಇದೆ, ಆದರೂ ಭಗವಂತನ ಅನುಗ್ರಹದಿಂದಲೇ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ ಹೊರತು ತಿಳಿದು ಬಿಡ್ತೇವೆ ಅನ್ನುವ ಹಠಕ್ಕೆ ಅವರು ಬರಲ್ಲ. ಇನ್ನೊಬ್ಬರಿಗೆ ತಿಳಿಬೇಕು ಅನ್ನೋ ಬಯಕೆನೇ ಇಲ್ಲ, ಅವನನ್ನೇನು ತಿಳ್ಕೊಳ್ಳೋದು, ನಮ್ಮ ಹತ್ರ ಇರುವ ಸಾಮರ್ಥ್ಯ ಅದನ್ನು ನಮ್ಮ ಹತ್ರನೇ ಇರುವುದು. ನಾವು ಒಂದಲ್ಲ ಒಂದು ದಿವಸ ಅವನನ್ನು ಮಣಿಸ್ತೇವೆ, ಅಧಿಕಾರವನ್ನು ಪಡೆಯುತ್ತೇವೆ, ಈ ಜಗತ್ತಿನ ಮೇಲೆ ನಮ್ಮ ದಬ್ಬಾಳಿಕೆಯನ್ನು ನಡೆಸ್ತೇವೆ ಅಂತ ಹೀಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಎಷ್ಟೋ ಟೂಲ್ ಕಿಟ್ಗಳು ಹೀಗೆ ಬಂದು ಹೋಗ್ತಾನೆ ಇರ್ತವೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಇಂಥದ್ದು ಬೇಕಾದಷ್ಟು ನಡೆದಿದೆ, ಅದು ಅವರ ಸ್ವಭಾವವೇ ಹಾಗೆ, ಅವರನ್ನೇನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ಸರಿಯಾಗಿ ಬೇಕಾದ ವ್ಯವಸ್ಥೆ ಪ್ರಕೃತಿಯೂ ಮಾಡಿಕೊಳ್ಳುತ್ತೆ, ಒಂದು ದಿವಸ ಲೀಕ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ, ಆಮೇಲೆ ಎಲ್ಲ ಡಮಾರ್ ಅಂತ ಗೊತ್ತಾಗ್ಬಿಡುತ್ತೆ, ಅವ್ಯವಸ್ಥೆ ಆಗುತ್ತೆ. ಅದರಿಂದಾಗಿ ಯಾವುದನ್ನು ನಾವು ಹೀಗೇ ಆಗುತ್ತೆ ಅಂತ ಏನೇನೋ ಪ್ಲ್ಯಾನ್ ಮಾಡ್ತೀವಲ್ಲ, ಅದು ಯಾವುದು ನಡಿಬೇಕು ಅಂತಿಲ್ಲ, ನಡಿಬೇಕಾದ್ ನಡೆಯುತ್ತೆ ಹೊರತು ನಡಿಬಾರದು ಯಾವತ್ತು ನಡೆಯಲ್ಲ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವ ದೇವ ಜಗತ್ಪತೆ. ಹಿಂದಿನ ಪದ್ಯದ ಶಬ್ದಗಳನ್ನು ಸುಮ್ಮನೆ ಒಮ್ಮೆ ನೋಡ್ಕೊಂಡು ಬರೋಣ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ, ಇದಿಷ್ಟು ಕೂಡ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಭವಾನ್ ನೀನು, ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ, ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಆಹುಹು ಲಟ್ ಪ್ರಥಮ ಬಹು ಆಹ ಆಹತುಹು ಆಹುಹು. ತ್ವಾಂ ದ್ವಿತೀಯ, ತ್ವಂ ಶಬ್ದದ ದ್ವಿತೀಯ ವಿಭಕ್ತಿ ಏಕವಚನ. ಆಹುಸ್ತ್ವಾಂ ಸಕಾರಾದೇಶ ವಿಸರ್ಗ ಸಂಧಿ. ಋಷಯ ಪ್ರಥಮ ವಿಭಕ್ತಿ ಬಹುವಚನ. ಸರ್ವೇ ಸರ್ವ ಸರ್ವೌ ಸರ್ವೇ ದ್ವಿತೀಯ ಪ್ರಥಮ ವಿಭಕ್ತಿ ಬಹುವಚನ. ದೇವರ್ಷಿ ನಾರದ ಅಸಿತ ದೇವಲ ವ್ಯಾಸ ಪ್ರಥಮ ವಿಭಕ್ತಿ ಏಕವಚನ. ನಾರದಸ್ತಥಾ ಸಕಾರಾದೇಶ ವಿಸರ್ಗ ಸಂಧಿ. ತಥಾ ಅವ್ಯಯ. ಚೈವ ವೃದ್ಧಿ, ಚ ಏವ ವೃದ್ಧಿ. ಬ್ರವೀಷಿ ಲಟ್ ಮಧ್ಯಮ ಏಕ ಮಾರ್ಕ್ಸ್ ನನಗೆ. ಮೇ ನನಗೆ ಷಷ್ಠಿ ಏಕವಚನ. ಸರ್ವಂ ಏತದ್ ಋತಂ ಇದೆಲ್ಲವನ್ನೂ ಸತ್ಯವೆನ್ನುವುದಾಗಿ ದ್ವಿತೀಯ ವಿಭಕ್ತಿ ನಪುಂಸಕಲಿಂಗ ಏಕವಚನ. ಮನ್ಯೇ ಋತಂ ಋತಂ ಋತೇ ಋತಾನಿ ಋತಂ ಋತೇ ಋತಾನಿ ಜ್ಞಾನಂ ಇದ್ದ ಹಾಗೆ ವನಂ ಇದ್ದ ಹಾಗೆ. ಮನ್ಯೇ ಮನ್ಯತೆ ಮನ್ಯೇತೆ ಮನ್ಯಂತೆ ಮನ್ಯಸೆ ಮನ್ಯೇಥೆ ಮನ್ಯಧ್ವೇ ಮನ್ಯೇ ಲಟ್ ಉತ್ತಮ ಏಕ. ಯನ್ ಮಾಂ ಯತ್ ಮಾಂ ಯನ್ ಮಾಂ ಅನುನಾಸಿಕ ಸಂಧಿ. ವದಸಿ ಲಟ್ ಮಧ್ಯಮ ಏಕ. ಕೇಶವ ಇದಾದರೂ ಹೇಳಿ ಸಂಬೋಧನ ಪ್ರಥಮ. ನಹಿ ಅವ್ಯಯ ತೆ ನಿನಗೆ ಷಷ್ಠಿ ವಿಭಕ್ತಿ ಏಕವಚನ. ಭಗವನ್ ಸಂಬೋಧನೆ. ವ್ಯಕ್ತಿಂ ದ್ವಿತೀಯ ಏಕವಚನ. ವಿದುಹು ತಿಳಿಯುತ್ತಾರೆ. ಬಹುವಚನ. ದೇವಾಹ ಬಹುವಚನ. ದಾನವಾಹ ಬಹುವಚನ. ಸ್ವಯಂ ಏವ ಆತ್ಮನ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಅಲ್ಲ, ವಿದುರ್ ದೇವಾನ ದಾನವಾಹ, ದೇವತೆಗಳು ತಿಳಿದಿಲ್ಲ, ದೈತ್ಯರು ತಿಳಿದಿಲ್ಲ, ಹಾಗಾದರೆ ಯಾರೂ ತಿಳಿದಿಲ್ಲದೆ ಒಂದು ವಸ್ತು ಇರುವುದು ಸಾಧ್ಯನಾ? ಯಾರಿಗೂ ಗೊತ್ತಿಲ್ಲ, ಇದೆಯೋ ಇಲ್ವೋ ಅದನ್ನಾದರೂ ಹೇಳಬೇಕಲ್ಲ.
ಒಂದು ವಸ್ತು ಇದೆ, ಅದು ಯಾರಿಗೂ ಗೊತ್ತಿಲ್ಲ, ಏನು ಉಪಯೋಗ? ಅದ್ಭುತ ಇದೆ, ಅದು ಹಾಗಿದೆ, ಅದು ಭೂತ, ಅದು ಪ್ರೇತ ಅಂತೆಲ್ಲ ಹೇಳಿದರೆ ಏನು ಉಪಯೋಗ? ಅದ್ಭುತ ಅನ್ನೋದಕ್ಕೆ ಒಂದು ಕನಿಷ್ಠ ಪಕ್ಷ ಒಬ್ಬ ಆದರೂ ನೋಡಿದವನು ಬೇಕಲ್ವ? ಸ್ವಯಮೇವ ಆತ್ಮನ ಆತ್ಮ ಆತ್ಮಾನಂ ವೇತ್ತ, ಸರಿಯಾಗಿ ಭಗವಂತನನ್ನು ತಿಳಿದವನು ಅಂತ ಒಬ್ಬ ಇದ್ದರೆ ತ್ವಂ, ನೀನು ನಿನ್ನನ್ನು ಚೆನ್ನಾಗಿ ತಿಳಿದಿದ್ದಿ, ಹಾಗಾಗಿ ಭಗವಂತ ಸ್ವತಂತ್ರ. ಸ್ವತಂತ್ರ, ತನ್ನ ಹಿಡಿತ ತನ್ನ ಮೇಲಿದೆ. ನಮಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ನಾವು ಹೇಳಿದಾಗ ನಾವು ಕೇಳ್ತೇವೆ. ಅದು ಸುಮ್ಮನೆ ಕೆಲವೊಮ್ಮೆ ಸಿನಿಮಾದಲ್ಲಿ ಡೈಲಾಗ್ ಚೆನ್ನಾಗಿದೆ, ನಾನು ಡಿಸೈಡ್ ಮಾಡಿದರೆ ಆಮೇಲೆ ನನ್ನ ಮಾತು ನಾನೇ ಕೇಳಲ್ಲ ಅಂತ, ಹುಚ್ಚಷ್ಟೇ ಅದು, ನಿನ್ನ ಮಾತು ನೀನೇ ಕೇಳಲ್ಲ ಅಂದಮೇಲೆ ಉಳಿದವ್ರು ಯಾಕೆ ಕೇಳಬೇಕು? ಅತಂತ್ರ ಅಂತ ಅರ್ಥ ಅದು. ಆದ್ದರಿಂದ ಸ್ವತಂತ್ರ ಅನ್ನೋದು ತ್ವಂ ವೇತ್ತ, ನಿನ್ನನ್ನು ನೀನು ಚೆನ್ನಾಗಿ ತಿಳಿದವನಾಗಿದ್ದಿ. ಆತ್ಮನ ಆತ್ಮಾನಂ ತ್ವಂ ವೇತ್ತ, ನಿನ್ನನ್ನು ನೀನು ಬಹಳ ಚೆನ್ನಾಗಿ ತಿಳಿದಿದ್ದಿ ಪುರುಷೋತ್ತಮ. ಯಾಕೆ ಅಂದರೆ ಪುರುಷೇಶು ಉತ್ತಮ, ಲೋಕದಲ್ಲಿರುವ ಜೀವಜಾತಗಳು ಅಂತ ಏನೇನಿವೆಯೋ ಅವೆಲ್ಲದಕ್ಕಿಂತಲೂ ಕೂಡ ಉತ್ತಮ ನೀನು. ಈಗ ಕೆಲವೊಮ್ಮೆ ಇಷ್ಟು ಜನರಲ್ಲಿ ಉತ್ತಮ ಅಂತ, ಇದು ಹಾಗಲ್ಲ, ಇನ್ನು ಎಷ್ಟು ಜನ ಬರಲಿಕ್ಕಿದ್ದಾರೋ, ಎಷ್ಟು ಜನ ಇಲ್ಲಿ ತನಕ ಬಂದು ಹೋಗಿದ್ದಾರೋ, ಈಗ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗಿಂತಲೂ ಉತ್ತಮ ನೀನು. ಹಾಗಾಗಿ ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಆತ್ಮಾನಂ ವೇತ್ತ, ನಿನ್ನನ್ನು ನೀನು ಸರಿಯಾಗಿ ಅರಿತಿದ್ದಿ, ಅದರಿಂದಾಗಿ ಸ್ವತಂತ್ರ. ಆ ಸ್ವಾತಂತ್ರ್ಯ ಅನ್ನೋದು ಲೋಕದ ಎಲ್ಲದರ ಮೇಲೆ ಹಿಡಿತವನ್ನು ನಿನಗಿರುವುದನ್ನು ಸಮರ್ಥಿಸುತ್ತೆ. ತಿಳಿವು ಇಲ್ಲದೇ ಇದ್ದರೆ ಏನನ್ನ ಅಂತ ಕಾರ್ಯ ಮಾಡುವುದು? ತಿಳಿವು ಇದ್ರೆ ಮಾತ್ರ ಒಂದು ಕೆಲಸ ಚೆನ್ನಾಗಿ ಮಾಡಲಿಕ್ಕಾಗುತ್ತೆ. ಇದರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದ್ರೆ ಇದೇನಾದರೂ ಹಾಳಾದರೆ ಗೊತ್ತಾಗುತ್ತೆ. ಇದು ಒಂದು ಮೈಕ್ ಒಂದು ಗೊತ್ತಿದೆ, ಅದು ಇದು ಸಾಮಾನ್ಯ ಜ್ಞಾನ. ಆದರೆ ಇದು ಹಾಳಾದರೆ ಸರಿ ಮಾಡಲಿಕ್ಕೆ ಗೊತ್ತಿದ್ರೆ ವಿಶೇಷ ಜ್ಞಾನ. ಭಗವಂತನಿಗೆ ವಿಶೇಷವಾದ ಅರಿವು ಇರುವುದರಿಂದ ಅವನು ಸ್ವತಂತ್ರ. ಅದರಿಂದಾಗಿ ಸರ್ವತಂತ್ರ ಸ್ವತಂತ್ರ ನೆನೆಸಿದಂತಹ ಭಗವಂತನ ಬಗ್ಗೆ ಅವನು ಹೇಳುವಾಗ ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ, ಅವನಿಗೆ ತಿಳ್ಕೊಳ್ಳಿಕ್ಕೆ ಮತ್ತೆ ಈ ವೇದಗಳು ಸಹಕಾರವೋ? ನಮಗೀಗ ಭಗವಂತನನ್ನು ತಿಳಿಲಿಕ್ಕೆ ವೇದಗಳ ಸಹಕಾರ ಬೇಕು, ಪ್ರತ್ಯಕ್ಷದ ಸಹಕಾರ ಬೇಕು, ಇನ್ನೇನು ಯುಕ್ತಿಗಳ ಸಹಕಾರ ಬೇಕು. ಕೆಲವೊಂದು ಇಲ್ಲದೇ ಇರುವ, ಅಂದರೆ ಕಾಣದೇ ಇರುವ ಸಂಗತಿಯನ್ನು ಕಂಡ ಸಂಗತಿಯಿಂದ ತಿಳಿಯುವುದು. ಬೆಂಕಿ ಕಾಣ್ತಾ ಇಲ್ಲ, ಹೊಗೆ ಕಾಣ್ತಾ ಇದೆ. ಕಾಣ್ತಾ ಇರುವ ಸಂಗತಿಯಿಂದ ಕಾಣದೇ ಇರುವ ಸಂಗತಿಯನ್ನು ಬೆಂಕಿಯನ್ನು ಊಹಿಸ್ತೇವೆ. ಇಷ್ಟೇ ಅನುಮಾನ. ಅಂದರೆ ಅದು ಕನ್ನಡದ ಅನುಮಾನ ಅಲ್ಲ, ಸಂಸ್ಕೃತದಲ್ಲಿ ಅನುಮಾನ ಅಂತಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನಿಂದ ತಿಳಿಯುವುದು. ಕನ್ನಡದಲ್ಲಿ ಅನುಮಾನ ಅಂದರೆ ಅವನು ಬರ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ. ಹಾಂ, ಯಾವುದೇ ಒಂದು ವಸ್ತುವನ್ನು ಅರಿತುಕೊಳ್ಳುವುದಕ್ಕೆ, ಅಂದರೆ ಈಗ ಅದು ಹೇಗೆ ಗೊತ್ತಾಯಿತು ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅಂತ? ನೋಡಿದ್ದಾನೆ ಮನೆಯಲ್ಲಿ ಅಡುಗೆ ಮನೆ. ಈಗಿನ ಮಕ್ಕಳು ಬರೀ ಗ್ಯಾಸ್ ನೋಡಿರ್ತಾನೆ ಗೊತ್ತಾಗಲ್ಲ ಅವುಗಳಿಗೆ. ಅಡುಗೆ ಮನೆ ನೋಡಿದರೆ ಖಂಡಿತ ಉರುವಲು ಹಚ್ಚಿದ್ದು ನೋಡಿದರೆ ಗೊತ್ತಿರುತ್ತೆ, ಆ ಕಟ್ಟಿಗೆ ಉರಿಯುವಾಗ ಹೊಗೆ ಬರುತ್ತೆ. ಇನ್ನೇನು ದೀಪ ಸ್ವಲ್ಪ ನಾವು ಅದು ಇದಂತೂ ಗೊತ್ತಿರುತ್ತೆ. ಅಡುಗೆ ಗ್ಯಾಸಲ್ಲಿ ಗೊತ್ತಾಗದೇ ಇದ್ದರೂ ದೀಪ ಹಚ್ಚುವಾಗಂತೂ ಗೊತ್ತಾಗುತ್ತೆ, ಯಾಕೆಂದರೆ ನಾವು ಕಲಬೆರಕೆ ಎಣ್ಣೆ ಹಚ್ಚಿ ಹಚ್ಚಿ ನಮ್ಗೆ ಅಭ್ಯಾಸ. ಅದರಲ್ಲಿ ಚೆನ್ನಾಗಿ ಹೊಗೆ ಎದ್ದೇ ಇಳುತ್ತೆ, ಕರಿ ಕಟ್ಟಿಯೇ ಕಟ್ಟುತ್ತೆ. ಅದರಿಂದಾಗಿ ಅಲ್ಲಿ ಹೊಗೆ ಇದೆ, ಬೆಂಕಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಯಾರಿಗಾದರೂ ಮನೆಯೊಳಗೆ ಹೊಗೆ ಕಂಡ ತಕ್ಷಣ ಅವು ಫೋನ್ ಮಾಡಿ 100 ಅಂತ ಶುರು ಮಾಡ್ತಾರೆ. ಯಾಕೆ ಅಂತಂದರೆ ಆ 100ಗೆ ಬೇರೆ ಕಡೆ ಹೋಗುತ್ತಲ್ಲ, ಫೈರ್ ಇಂಜಿನ್ ಮಾಡಬೇಕು. ಯಾಕೆ ಅಂದರೆ ಎಲ್ಲಿ ಬೆಂಕಿ ಬಿತ್ತು ಅಂತ ಹೇಳ್ತಾನೆ ಅವನು. ಏಯ್, ಬೆಂಕಿ ಎಲ್ಲಿ ಬಿತ್ತು ಅಂತ? ಇಲ್ಲ, ಹೊಗೆ ಬಿತ್ತು, ಅಲ್ಲಿ ಹೊಗೆ ಬಿದ್ದಿದೆ ಅಂದರೆ ಬೆಂಕಿ ಬಿದ್ದಿದೆ ಅಂತ. ಅದು ಹೆಂಗೆ ಗೊತ್ತು? ಗೊತ್ತು, ಅದು ಕಾಮನ್ ಸೆನ್ಸ್. ಅದು ನೀವು ಅದನ್ನೂ ಪ್ರಶ್ನೆ ಕೇಳುವಷ್ಟು ಇನ್ವೆಸ್ಟಿಗೇಟರ್ ಆಗಿಬಿಟ್ರೆ ನಿಮ್ಮನ್ನು ದೇವರೇ ಕಾಪಾಡಬೇಕು. ಅದರಿಂದಾಗಿ ಅನುಮಾನ ಅನ್ನೋದೊಂದು ಪ್ರಮಾಣ. ದೇವರಿಗೆ ಇದರಲ್ಲಿ ಯಾವುದರಿಂದ ಗೊತ್ತಾಯಿತು? ಪ್ರತ್ಯಕ್ಷದಿಂದ ಗೊತ್ತಾಯಿತೋ, ಅನುಮಾನದಿಂದ ಗೊತ್ತಾಯಿತೋ, ಆಗಮದಿಂದ ಗೊತ್ತಾಯಿತೋ? ಯಾರಾದರೂ ಹೇಳಿ ಗೊತ್ತಾಗುವುದಾದರೆ ಮತ್ತೆ ಅವನ ಸ್ವಾತಂತ್ರ್ಯ ಇಲ್ಲ. ಯಾವುದೋ ಒಂದು ಹೊರಗಿನ ವಿಷಯಗಳನ್ನು ಕಂಡು ಗೊತ್ತಾಗುವುದು ಅಂತಂದರೆ ಅದು ಅವನಿಗೆ ಮೊದಲು ಗೊತ್ತಿರಲಿಲ್ಲ ಅಂತಾಯಿತು. ಇನ್ನು ಯುಕ್ತಿಯಿಂದ ತಿಳಿಯಬೇಕು ಅಂದರೆ ಯುಕ್ತಿಯು ಮತ್ತೆ ಒಂದೋ ಪ್ರತ್ಯಕ್ಷದಿಂದ ಕಂಡದ್ದನೇ. ಈಗ ಹೊಗೆ ಮತ್ತು ಬೆಂಕಿ ಒಟ್ಟಿಗೆ ನೋಡಿ 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 ಮೊದಲು ಪ್ರತ್ಯಕ್ಷ ಆಗಿದ್ದರೆ ಮಾತ್ರ ಆಮೇಲೆ ಊಹಿಸ್ಲಿಕ್ಕೆ ಸಾಧ್ಯ. ಅಥವಾ ಯಾರೋ ದೊಡ್ಡವರ ಮಾತನ್ನು ನಾವು ಮೊದಲೇ ಕೇಳಿಸಿಕೊಂಡಿದ್ರೆ ಆಮೇಲೆ ಊಹಿಸ್ಲಿಕ್ಕೆ ಸಾಧ್ಯ. ಟಿ ವಿಯಲ್ಲಿ ಯಾರೋ ಒಬ್ಬ ಬಿಲ್ಡಿಂಗಿಂದ ಹಾರ್ತಾ ಇರುವ ಒಂದು ದೃಶ್ಯ ಬರ್ತಾ ಇರುತ್ತೆ. ಮಗ ಹೇಳ್ತಾನೆ, ಇಲ್ಲ ಇಲ್ಲ ಅವನೀಗ ಹಾರಲ್ಲ ಅಂತ ಹೇಳ್ತಾನೆ. ಅಪ್ಪ ಹೇಳ್ತಾನೆ ಹಾರ್ತಾನೆ ಅಂತ. ಕೊನೆಗೆ ಅವರಿಬ್ಬರ ಮಧ್ಯದಲ್ಲಿ ಜಗಳ ಆಗುತ್ತೆ, ಕೊನೆಗೆ ಅವನು ಹಾರೇ ಬಿಡ್ತಾನೆ, ಸಾಯ್ತಾನೆ. ಆಗ ಅಪ್ಪ ಹೇಳ್ತಾನೆ, ನಾನು ಬೆಳಿಗ್ಗೆ ನೋಡಿದ್ದೆ, ಅದರಿಂದಾಗಿ ನಂಗೆ ಗೊತ್ತಿತ್ತು, ಅದರಿಂದ ನೀನೇನು ಬೇಜಾರು ಮಾಡ್ಕೋಬೇಡ, ನಿಮ್ಗೆ ಹೆಂಗೆ ಗೊತ್ತಾಯಿತು? ಇಲ್ಲ, ಬೆಳಿಗ್ಗೆ ನೋಡಿದ್ದೆ. ಆದರೆ ಇವನು ಹೇಳ್ತಾನೆ, ಬೆಳಿಗ್ಗೆ ಹಾರಿ ಬಿದ್ದವನಿಗೆ ನೋವಾಗಿರುತ್ತೆ ತಾನೆ, ಮತ್ತೆ ಈಗ ಹಾರುವಾಗ ಎಚ್ಚರ ಇರಬೇಕಿತ್ತಲ್ಲ, ಹೇಗೆ ಬಿದ್ದ ಅಂತ ಈ ರೀತಿ ತರ್ಕ ಮಾಡಿದರೆ ಈ ತರ್ಕಕ್ಕೆ ಅರ್ಥವೇ ಇಲ್ಲ. ಅವನು
ಮೊದಲೇ ಹಾರುವ ಮುನ್ನ ಬೀಳ್ತಾನೆ ಅಂತ ಹೇಳಿದ್ದೆ, ಯಾಕೆಂದರೆ ಮೊದಲು ಅವನು ಕಂಡಿದ್ದ ಅಥವಾ ಇನ್ಯಾರೋ ಒಂದು ವಿಷಯ ಹೇಳಿದರು. ಕೆಲವೊಮ್ಮೆ ಹೇಳಿದ್ರಿಂದಾಗಿ ಊಹಿಸ್ತೇವೆ, ಕೆಲವೊಮ್ಮೆ ಕಂಡದ್ರಿಂದಾಗಿ ಊಹಿಸ್ತೇವೆ. ಭಗವಂತನಿಗೆ ಇದು ಯಾವುದು ಬೇಡ, ತನ್ನ ಬಗ್ಗೆ ಪರಿಚಯ ತನಗೆ ಯಾವಾಗಲೂ ಮೊದಲಿನಿಂದಲೂ ಇದೆ. ಅದು ಯಾವತ್ತೂ ಒಂದು ದಿವಸ ತಿಳ್ಕೊಂಡು ಆಮೇಲೆ ಹಾಂ ನಾನೀಗ ದೇವರು ಅಂತ ಹೇಳ್ಕೊಂಡು ಬಂದದ್ದಲ್ಲ, ಅದು ನಿರಂತರ. ಅಹಂ ಬ್ರಹ್ಮಾಸ್ಮಿ ಶಬ್ದ ಅದು ಅವನು ಹೇಳಿದರೆ ಚಂದ, ಅವನಿಗೆ ಅದರ ಅರ್ಹತೆ ಇದೆ, ನಾನು ದೇವರಿದ್ದೇನೆ ಅಂತ ಅವನಿಗೆ ಚಂದ. ಅದು ಅದನ್ನು ನಮಗೆ ನಮ್ಮ ಇವತ್ತು ಸಂಜೆ ಸಿಗುವ ಕೊಡುವ ಕಾಫಿಗೆ ಇರುವೆ ಬೀಳುತ್ತೋ ಇಲ್ಲವೋ, ಅದರಲ್ಲಿರುವ ಸೊಳ್ಳೆ ಹಾರುತ್ತೋ ಇಲ್ಲವೋ, ಅಥವಾ ನೊಣ ತಪ್ಪುತ್ತೋ ಇಲ್ಲವೋ ಗೊತ್ತಿರುವುದಿಲ್ಲ. ಈ ಜಗತ್ತಿನ ಹಿಂದಿನ ಮುಂದಿನ ಕತೆ ಎಲ್ಲಿ ಗೊತ್ತಾಗಬೇಕು? ಅದರಿಂದಾಗಿ ನನ್ನ ಬಗ್ಗೆ ನನಗೆ ಅರಿವು ಇರಬೇಕು ಅನ್ನೋದು ಮನುಷ್ಯನಿಗೆ ಶಾಸ್ತ್ರ ಹೇಳುವ ಒಂದು ದಾರಿ. ಅದು ಮೊದಲು ಹೇಳಬೇಕಾದ್ರೆ ಹೇಳುವವನಿಗೆ ಅದು ಗೊತ್ತಿರಬೇಕಲ್ವ? ನಿನಗೆ ಗೊತ್ತಿದೆ. ಆತ್ಮಾನಂ ತ್ವಂ ವೇತ್ಥ, ನಿನ್ನೊಳಗೆ ನೀನು ನಿನ್ನನ್ನು ಚೆನ್ನಾಗಿ ಬಲ್ಲವನಾಗಿದ್ದಿ ಹೇ ಪುರುಷೋತ್ತಮ. ಎಲ್ಲ ಭೂತಗಳಿಗೂ ಭಾವನ, ಭಾವನ ಅಂದರೆ ಸೃಷ್ಟಿಸಿದವನು, ಭೂತಗಳನ್ನು ಸೃಷ್ಟಿಸಿದವನು. ಭೂತೇಶ, ಕೆಲವರು ಸೃಷ್ಟಿಸ್ತಾರೆ ಆಮೇಲೆ ಅದವ್ರು ಮಾತು ಕೇಳೋದೇ ಇಲ್ಲ, ಕೈ ತಪ್ಪಿಸಿ ಓಡೋಗ್ಬಿಡುತ್ತೆ, ಸಂಘ ಕಟ್ಟಿಬಿಡ್ತಾನೆ, ಆಮೇಲೆ ಅಧ್ಯಕ್ಷರೇ ನಾಪತ್ತೆ ಆಗಿಬಿಡ್ತಾರೆ, ಎಲ್ಲ ಸಾಮಗ್ರಿಗಳನ್ನು ಹೊತ್ಕೊಂಡು ಹೋಗಿ. ಭೂತೇಶ, ಸೃಷ್ಟಿ ಮಾಡೋದು ದೊಡ್ಡ ಸಂಗತಿ ಅಲ್ಲ, ಸೃಷ್ಟಿಸಿದ ಮೇಲೆ ಅದರ ಮೇಲೆ ನಿಯಂತ್ರಣ ಸಾಧಿಸುವುದು ಅಷ್ಟೇ ಮುಖ್ಯವಾದ ಸಂಗತಿ. ಹಾಗಾಗಿ ಭೂತೇಶ, ಭೂತ ಅಂದರೆ ಮತ್ತೆ ನೀವು ಇಲ್ಲೆಲ್ಲ ಓಡಾಡುವ ಭೂತಗಳನ್ನು ಇಟ್ಕೊಂಡ್ರೆ, ಭೂತ ಅಂದರೆ ಸಂಸ್ಕೃತದಲ್ಲಿ ಶಬ್ದದ ಅರ್ಥ ಭೂತಿ ಉಳ್ಳದ್ದು, ಬೆಳವಣಿಗೆ ಉಳ್ಳದ್ದು, ಒಟ್ಟು ಜೀವಜಾತ ಅಂತ ಅರ್ಥ. ಭೂತ ಅಂದರೆ ಜೀವಜಾತಗಳ ಸೃಷ್ಟಿಗೆ ಕಾರಣನಾದವನು. ಸೃಷ್ಟಿಸಿದ ನಂತರ ಅದು ಎಲ್ಲಿ ತನಕ ಇರಬೇಕು, ಹೇಗಿರಬೇಕು, ಯಾವ ರೀತಿ ಇರಬೇಕು, ಅದಕ್ಕೆ ಏನು ಹೆಸರು ಬರಬೇಕು, ಯಾವಾಗ ಊಟ ಸಿಗಬೇಕು, ಯಾವಾಗ ನಿದ್ದೆ ಮಾಡಬೇಕು, ಯಾವಾಗ ಕಣ್ಣು ತೆರೀಬೇಕು, ಯಾವಾಗ ಅಕ್ಷಿ ಮಾಡಬೇಕು, ಹೌದು ಪ್ರತಿ ಒಂದು ಸಣ್ಣ ಸಣ್ಣ ಘಟನೆಗಳು ಕೂಡ ಅದರ ಹಿಡಿತದಲ್ಲಿ. ಈಶಾ ಅಂದರೆ ಈಶಾನಶೀಲ ನಡತೆ, ಅದರ ಒಡೆತನ. ಅಂತಹ ಒಡೆತನವನ್ನು ಹೊಂದಿದವನು ನೀನು ದೇವದೇವ. ದೇವ ಅಂದರೆ ಒಂದು ಇಂದ್ರಿಯ ಅಂತ ಅರ್ಥ. ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸೋ ನಾವು ಅನ್ಕೊಳ್ಳೋದು. ಕಸ ಕಣ್ಣಿಗೆ ಬಿದ್ದ ತಕ್ಷಣ ಕಣ್ಣು ಮುಚ್ಚತ್ತೆ, ನಾವು ಅನ್ಕೊಳ್ಳೋದು ನಾವೇ ಕಣ್ಣು ಮುಚ್ಚಿದ್ದು ಅಂತ. ಕೆಲವೊಂದು ಸರ್ತಿ ಆಗಲ್ಲ, ಬಿದ್ದೇ ಬಿಡುತ್ತೆ, ಆಮೇಲೆ ಕಣ್ಣು ಮುಚ್ಕೊಳ್ತೇವೆ ಅಯ್ಯೋ ಅಂತೇವೆ. ವಸ್ತುತಃ ರಕ್ಷಣೆ ಆಗಬೇಕು ಅಂತಿದ್ರೆ, ಅಂದರೆ ನಮ್ಮ ಒಳಗಿನ ದೇಹದ ಎಷ್ಟೋ ಕ್ರಿಯೆಗಳು ನಮ್ಮ ನಿಯಂತ್ರಣದಲ್ಲಿಲ್ಲದ ಎಷ್ಟೋ ಕಾರ್ಯಗಳು ನಡೀತಾ ಇರ್ತವೆ. ಅದು ನಡೆಯುವಂಥದ್ದು ಒಳಗಿನಿಂದ ಒಂದು ದೈವಿಕ ಶಕ್ತಿ ನಿಂತು ಮಾಡದೇ ಇದ್ದರೆ ನಮಗೆ ಖಂಡಿತ ನಮ್ಮನ್ನು ಇಷ್ಟು ಚೆನ್ನಾಗಿ ನಾವು ಊಹಿಸಿಕೊಳ್ಳಿಕ್ಕೆ, ರಕ್ಷಿಸಿಕೊಳ್ಳಿಕ್ಕೆ, ವ್ಯವಸ್ಥೆಯಿಂದ ನಡೆಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತಿಂದ ಅನ್ನ ಹೊಟ್ಟೆಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ನೀವು ಸೈನ್ಸ್ ಪ್ರಕಾರ ಹೀಗೀಗಾಗುತ್ತೆ ಅಂತ ಒಂದು ಮಿಷಿನ್ ತೋರಿಸಿ ಅದು ಹೀಗೆ ಬಂದುಬಿಡುತ್ತೆ, ಅಲ್ಲೊಂದು ಕುಟ್ರ ಅಂತ ಮಿಕ್ಸರ್ ಕೆಲಸ ಮಾಡುತ್ತೆ, ಆಮೇಲೆ ಅದರಲ್ಲಿ ಬೇಕಾದದ್ದನ್ನು ವಿಲ್ಲೈಗಳು ಒಳಗಿಂದ ತೆಗೀತಾವೆ, ಅದರ ಮುಂದೆ ಹೋಗುವಾಗ ಅದ್ರ ಬೇಡವಾದದ್ದನ್ನು ಹೊರಗೆ ಹಾಕುತ್ತೆ, ಬೇಕಾದ್ದು ರಕ್ತವಾಗುತ್ತೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದು ಸರಿ, ಹೀಗೆ ಮಾಡಿದ್ದು ಯಾರು, ಹೀಗೆ ವ್ಯವಸ್ಥೆಯನ್ನು ಇಟ್ಟದ್ದು ಯಾರು, ಈ ಪ್ರೋಗ್ರಾಮ್ ಬರೆದವನು ಯಾರು, ಹೀಗೆ ಯಾಕೆ ಬರ್ದ? ಪ್ರತಿಯೊಂದು ಪ್ರಾಣಿಯಲ್ಲೂ ಒಂದೊಂದು ರೀತಿ ವ್ಯವಸ್ಥೆ ಇದೆ. ನಾವು ತಿಂದ ಬೀಜ ಮತ್ತೆ ಅದು ಮಲವಾಗಿ ಹೋಯಿತು ಅಂದರೆ ಮತ್ತದನ್ನು ಬೆಳಿಲಿಕ್ಕಾಗಲಿಲ್ಲ. ಅದೇ ಒಂದು ಕಾಗೆಯ ಹೊಟ್ಟೆಯೊಳಗೆ ಹೋದಂತಹ ಅಶ್ವತ್ಥದ ಬೀಜ ಅಥವಾ ಆಲದ ಬೀಜ ಅದು ಬಿದ್ದರೇನೆ ಮರದ ಮೇಲೇ ಅಶ್ವತ್ಥ ಮರ ಬೆಳೆಯುತ್ತೆ. ಇದೇ ವ್ಯವಸ್ಥೆ ಯಾಕಾಯಿತು ಹೀಗೆ, ಇದನ್ನು ಯಾರು ಹೀಗೆ ವ್ಯವಸ್ಥೆ ಮಾಡಿದವನು? ದೇವದೇವ, ಅವನದ್ದೇ ಗೊತ್ತು ಇದೆಲ್ಲ, ತಾಕತ್ತು ಸಾಮರ್ಥ್ಯ ಎಲ್ಲ. ನಮಗೆ ಇದರ ಬಗ್ಗೆ ಅರಿವಾಗೋದು ಸಾಧ್ಯ ಇಲ್ಲ. ಹೇ ಜಗತ್ಪತೆ, ಜಗತ್ತನ್ನು ಪಾಲಿಸುವವನೇ. ಹೀಗೆ ಮುಂದೆ ಮತ್ತೆ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡ್ತಾನೆ. ಸಮಗ್ರ ಲೋಕಗಳನ್ನು ನೀನು ತಿಳಿದವನಿದ್ದಿ, ಅದರಿಂದಾಗಿ ನೀನು ಇಷ್ಟು ಹೇಳಿದ್ದೆ ಯಾಕೆ ಅಂದರೆ ಇಷ್ಟೆಲ್ಲ ಹೇಳಿ ಜಗತ್ತಿನ ಎಲ್ಲದರಲ್ಲೂ ವ್ಯಾಪಿಸಿ ನಿಂತಿದ್ದಿ ಅಂತ ಗೊತ್ತಾಯಿತು. ಆದರೆ ಹೇಗೆ ಹೇಗೆ ಎಲ್ಲೆಲ್ಲಿ ಯಾವ್ಯಾವ ಗುಣದಿಂದ ನಿಂತಿದ್ದಿ ಇದು ಗೊತ್ತಾಗಬೇಕು. ಇದರಲ್ಲಿರುವ ಸಾಮರ್ಥ್ಯ ಯಾವುದ್ಯಾವುದಕ್ಕೆ ಏನೇನಿದೆ ಅದು ನನಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ. ಆ ವಿಭೂತಿಯನ್ನು ನೀನು ಹೇಳಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಆ ಪ್ರಶ್ನೆಯ ಸ್ವರೂಪವನ್ನು ಮತ್ತೆ ನಾಳೆಯ ತರಗತಿಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.